ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಕಲಬುರಗಿಯ ಕಾರ್ಮಿಕ ನಾಯಕರು ಹಾಗೂ ಮಾಜಿ ಸಚಿವರಾದ ಎಸ್ ಕೆ ಕಾಂತಾ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೆಂಗಳೂರಿನಲ್ಲಿ ಮಂಗಳವಾರ ಅರಸು ಪ್ರಶಸ್ತಿ ನೀಡಿ ಗೌರವಿಸಿದರು. ಸಮಾಜದಲ್ಲಿ ಬಡತನ ಮತ್ತು ಜಾತಿ ವ್ಯವಸ್ಥೆ ಸಂಪೂರ್ಣವಾಗಿ ತೊಲಗದೆ ಸಮಾಜ ನಿರ್ಮಾಣ ಸಾಧ್ಯವಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ಅವರು ಮಂಗಳವಾರ ಬೆಂಗಳೂರಿನ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲಿನಲ್ಲಿ ಆಯೋಜಿಸಲಾಗಿದ್ದ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ್ ಅರಸು ಅವರ 109ನೆಯ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಸಮಾಜದಲ್ಲಿ ಮೇಲು ಕೀಳು ಇರಬಾರದು, ಬಡವ ಬಲ್ಲಿದ ಇರಬಾರದು, ಜಾತಿ ವ್ಯವಸ್ಥೆ ಇರಬಾರದು. ಎಲ್ಲರೂ ಮನುಷ್ಯರಾಗಿ ಸಮಾನವಾಗಿ ಬದುಕಬೇಕು ಎಂಬುದೇ ಬಸವಾದಿ ಶರಣರ ಕನಸು. ಇದೇ ತತ್ವದ ಆಧಾರದ ಮೇಲೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚಿಸಿದರು. ಸಾಮಾಜಿಕ ನ್ಯಾಯದ ಹರಿಕಾರರಾದ ದೇವರಾಜ್ ಅರಸು ಅವರು ಸಹ ಈ ತತ್ವ ಸಿದ್ಧಾಂತಗಳ ಆಧಾರದಲ್ಲಿ ಆಡಳಿತ ನಡೆಸಿ ರಾಜ್ಯದಲ್ಲಿ ಹಲವಾರು ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದರು. ದೇವರಾಜ್ ಅರಸು ಅವರು ಅರಸು ಮನೆತನದಲ್ಲಿ ಹುಟ್ಟಿದರು. ಸಮಾಜದ ತಳ ಸಮುದಾಯವಾದ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರ ಬಗ್ಗೆ ಬಹಳ ಕಾಳಜಿ ಹೊಂದಿದ್ದರು. ಸಮಾಜದಲ್ಲಿನ ಅಸಮಾನತೆಯನ್ನು ಹೋಗಲಾಡಿಸಲು, ಎಲ್ಲರಿಗೂ ಸಮಾನ ಅವಕಾಶ ಕಲ್ಪಿಸಲು ನಮ್ಮ ಸಂವಿಧಾನ ಒತ್ತು ನೀಡಿದೆ. ಇದೇ ಹಾದಿಯಲ್ಲಿ ಸಂವಿಧಾನಕ್ಕೆ ಬದ್ಧವಾಗಿ ನಾವು ಆಡಳಿತ ನಡೆಸುತ್ತಿದ್ದೇವೆ. ನೆಹರು ಕಾಲದಿಂದ ಇಂದಿನವರೆಗೂ ಅಸಮಾನತೆಯ ಸಮಾಜವನ್ನು ತೊಡೆದು ಸಮಾಜ ನಿರ್ಮಾಣಕ್ಕಾಗಿ ನಿರಂತರವಾಗಿ ಪ್ರಯತ್ನಗಳನ್ನು ನಡೆಸಲಾಗಿದೆ. ಸ್ವಾತಂತ್ರ್ಯ ಬಂದು 77 ವರ್ಷಗಳು ಕಳೆದರೂ ಇನ್ನು ನಮ್ಮಲ್ಲಿ ಸಾಮಾಜಿಕ ಸಮಾನತೆ ಸಾಧ್ಯವಾಗಿಲ್ಲ. ಸಮಾನವಾಗಿ ಸಂಪತ್ತು ಹಂಚಿಕೆ ನಮಗೆ ಸಾಧ್ಯವಾಗಿಲ್ಲ. ವ್ಯಕ್ತಿಯನ್ನು ಜಾತಿ ಆಧಾರದಲ್ಲಿ ಗುರುತಿಸುವಂತಹ ವ್ಯವಸ್ಥೆ ಇನ್ನು ನಮ್ಮಲ್ಲಿ ಇದೆ. ಜನರನ್ನು ಅವರ ಪ್ರತಿಭೆಯ ಮೇಲೆ, ವ್ಯಕ್ತಿತ್ವದ ಮೇಲೆ ಗುರುತಿಸದೆ ಜಾತಿ ಆಧಾರದಲ್ಲಿ ಗುರುತಿಸಲಾಗುತ್ತಿದೆ. ಆದರೆ ಯಾರು ಕೂಡ ಜಾತಿ ಆಧಾರದಲ್ಲಿ ಸಮಾಜದಲ್ಲಿ ಪ್ರತಿಭಾವಂತರಾಗಲು ಸಾಧ್ಯವಿಲ್ಲ. ಸರಿಯಾದ ಅವಕಾಶಗಳು ಸಿಕ್ಕಿದರೆ ಮಾತ್ರ ಪ್ರತಿಭಾವಂತರಾಗಲು ಸಾಧ್ಯ. ಬಸವಾದಿ ಶರಣರು 800 ವರ್ಷಗಳ ಹಿಂದೆಯೇ ಸಮಾನತೆಗಾಗಿ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದರು. ಆದರೆ ಸಂಪೂರ್ಣ ಸಮಾಜ ನಿರ್ಮಾಣ ಇನ್ನೂ ಸಾಧ್ಯವಾಗಿಲ್ಲ. ಪ್ರತಿಯೊಬ್ಬರಿಗೂ ಶಿಕ್ಷಣ ಹಾಗೂ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿದರೆ ಮಾತ್ರ ಜಾತಿ ವ್ಯವಸ್ಥೆ ಹೋಗಬಹುದು. ಇದಕ್ಕಾಗಿಯೇ ಅರಸು ಅವರು ದಲಿತರು, ಮಹಿಳೆಯರು, ರೈತರು, ಅಲ್ಪಸಂಖ್ಯಾತರ ಶಿಕ್ಷಣಕ್ಕೆ ಒತ್ತು ನೀಡಿದರು. ಮಲಹೊರುವ ಪದ್ಧತಿ ಸೇರಿದಂತೆ ಅನೇಕ ಅನಿಷ್ಟ ಪದ್ಧತಿಗಳನ್ನು ನಿರ್ಮೂಲನೆ ಮಾಡಿದರು. ಎಲ್ಲರಿಗೂ ಸಮಾನ ಅವಕಾಶ ಸಿಗಲು ಹಾವನೂರು ಅವರ ಅಧ್ಯಕ್ಷತೆಯಲ್ಲಿ ಹಿಂದುಳಿದ ವರ್ಗದ ಆಯೋಗ ರಚನೆ ಮಾಡಿ ಎಷ್ಟೇ ವಿರೋಧ ಇದ್ದರೂ ಆಯೋಗದ ಶಿಫಾರಸುಗಳನ್ನು ಜಾರಿ ಮಾಡಿದರು. ಇದರಿಂದ ಹಿಂದುಳಿದ ವರ್ಗದವರಿಗೆ ಶಿಕ್ಷಣದಲ್ಲಿ ಮೀಸಲಾತಿ ಸಾಧ್ಯವಾಯಿತು. ತಳ ಸಮುದಾಯದವರನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಸಬಲಗೊಳಿಸಲು ಎಷ್ಟೇ ವಿರೋಧ ಇದ್ದರೂ ಜಾರಿಗೊಳಿಸಿದರು. ಹಿಂದುಳಿದವರಿಗೆ 138% ಮೀಸಲಾತಿ ಸಿಕ್ಕಿದ್ದರೆ ಅದಕ್ಕೆ ಅರಸು ಅವರೇ ಕಾರಣ.
ಹಿಂದುಳಿದವರನ್ನು ತುಳಿಯಲು ಈಗಲೂ ನಿರಂತರ ಹುನ್ನಾರಗಳು ನಡೆಯುತ್ತಿವೆ. ನಾನು ಮುಖ್ಯಮಂತ್ರಿ ಆದ ಮೇಲೆ ಬಡವರಿಗಾಗಿ, ಮಹಿಳೆಯರಿಗಾಗಿ, ರೈತರಿಗೆ ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದ್ದೇನೆ. 5 ಗ್ಯಾರಂಟಿ ಯೋಜನೆಗಳು ಬಡವರು, ಮಹಿಳೆಯರು, ರೈತರು, ಯುವಕರ ಪರವಾಗಿವೆ. ಆದರೆ ಬದಲಾವಣೆ ಬಯಸದ ಬಡವರ ವಿರೋಧಿ ಪಟ್ಟಭದ್ರರು ಇದನ್ನು ವಿರೋಧಿಸುತ್ತಿದ್ದಾರೆ. ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ದೇಶದಲ್ಲೇ ಮೊದಲ ಬಾರಿಗೆ ನಾವು ಜಾತಿಗಣತಿ ಮಾಡಿದ್ದೇವೆ. ಜಾತಿಗಣತಿ ಮಾಡದೆ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿ ತಿಳಿಯಲು ಹಾಗೂ ಸಾಮಾಜಿಕ ನ್ಯಾಯ ಒದಗಿಸಲು ಸಾಧ್ಯವಿಲ್ಲ. ಸಾಮಾಜಿಕ ನ್ಯಾಯ ಒದಗಿಸಲು ನಾವು ನಡೆಸುತ್ತಿರುವ ಪ್ರಯತ್ನಗಳಿಂದ ಹತಾಶರಾಗಿ ನನ್ನನ್ನು ರಾಜಕೀಯವಾಗಿ ಮುಗಿಸಲು ಹುನ್ನಾರ ಮಾಡುತ್ತಿದ್ದಾರೆ. ನಾನು 1984 ಮೊದಲ ಬಾರಿಗೆ ಮಂತ್ರಿಯಾದ ನಂತರ ಕಳೆದ 40 ಇಂದಿನವರೆಗೆ ನನ್ನ ಜೀವನದಲ್ಲಿ ಯಾವುದೇ ಕಳಂಕವಿಲ್ಲ. ನಾನು ಯಾವುದೇ ತಪ್ಪು ಮಾಡದಿದ್ದರೂ ಈಗ ಕಪ್ಪು ಮಸಿ ಬಳಿಯಲು ನಿರಂತರ ಪ್ರಯತ್ನ ನಡೆಯುತ್ತಿವೆ. ಅಧಿಕಾರ ಇದ್ದರೂ ಇಲ್ಲದಿದ್ದರೂ ಸಾಮಾಜಿಕ ನ್ಯಾಯದ ವಿಷಯದಲ್ಲಿ ನಂಬಿರುವ ಸಿದ್ಧಾಂತಗಳ ಕುರಿತು ಯಾವತ್ತೂ ರಾಜಿ ಮಾಡುವುದಿಲ್ಲ. ಅರಸು ಅವರು ಉಳುವವನೇ ಭೂಮಿಯೊಡೆಯ ಎಂದು ಭೂ ಸುಧಾರಣೆ ಕಾಯ್ದೆಗೆ ತಿದ್ದುಪಡಿ ಮಾಡಿ ಅಲ್ಪಸಂಖ್ಯಾತ ಜನರಿಗೆ ಭೂಮಿಯ ಮಾಲೀಕತ್ವ ನೀಡಿದರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರ ಭೂಮಿಯ ಹಕ್ಕನ್ನು ಖಾತ್ರಿಪಡಿಸಲು 79A ಮತ್ತು B ಗೆ ಮಾಡಿರುವ ತಿದ್ದುಪಡಿಯನ್ನು ಮತ್ತೆ ಸರಿಪಡಿಸಲಾಗುವುದು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಸಂಖ್ಯೆಗೆ ಅನುಗುಣವಾಗಿ ಅನುದಾನವನ್ನು ಖರ್ಚು ಮಾಡಲು SEP-TSP ಕಾಯ್ದೆಗೆ ತಿದ್ದುಪಡಿ ತಂದದ್ದು ನಮ್ಮ ಸರ್ಕಾರ. ಕೇಂದ್ರದಲ್ಲಿ ಈ ರೀತಿಯ ಕಾಯ್ದೆಯನ್ನು ಜಾರಿಗೆ ತರದೆ ಇಲ್ಲಿ ಅನುಷ್ಠಾನದ ಬಗ್ಗೆ ವಿರೋಧ ಪಕ್ಷಗಳು ಟೀಕೆ ಮಾಡುತ್ತಿವೆ. ಈ ರೀತಿ ಟೀಕಿಸಲು ಅವರಿಗೆ ಯಾವುದೇ ನೈತಿಕ ಹಕ್ಕು ಇಲ್ಲ. ದೇವರಾಜ್ ಅರಸು ಅವರಿಗೆ ಮರಣೋತ್ತರ ಭಾರತ ರತ್ನ ನೀಡಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗುವುದು. ಎಲೆಕ್ಟ್ರಾನಿಕ್ ಸಿಟಿಗೆ ದೇವರಾಜ್ ಅರಸು ಎಲೆಕ್ಟ್ರಾನಿಕ್ ಸಿಟಿ ಎಂದು ನಾಮಕರಣ ಮಾಡಲಾಗುವುದು. ಕರ್ನಾಟಕ ಏಕೀಕರಣ 1956 ನವೆಂಬರ್ 1 ಆಗಿದ್ದರೂ 1973 ದೇವರಾಜ್ ಅರಸು ಅವರು ಕರ್ನಾಟಕ ಎಂದು ನಾಮಕರಣ ಮಾಡಿದರು. ಈ ಹಿನ್ನೆಲೆಯಲ್ಲಿಯೇ ನಾವು ಕರ್ನಾಟಕ ಸಂಭ್ರಮ ವರ್ಷಾಚರಣೆ ನಡೆಸುತ್ತಿದ್ದು ನವೆಂಬರ್ನಲ್ಲಿ ಸಮಾರೋಪ ಸಮಾರಂಭ ನಡೆಯಲಿದೆ. ಈ ಸಂದರ್ಭದಲ್ಲಿ ಕನ್ನಡ ಭುವನೇಶ್ವರಿ ಪ್ರತಿಮೆಯನ್ನು ವಿಧಾನಸೌಧದ ಮುಂಭಾಗದಲ್ಲಿ 1 ಅನಾವರಣಗೊಳಿಸಲಾಗುವುದು ಎಂದರು. ಇದೇ ಸಂದರ್ಭದಲ್ಲಿ ಕಲಬುರಗಿಯ ಕಾರ್ಮಿಕ ನಾಯಕರಾದ ಮಾಜಿ ಸಚಿವ SK ಕಾಂತ ಅವರಿಗೆ ಇದೇ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅರಸು ಪ್ರಶಸ್ತಿ ನೀಡಿ ಗೌರವಿಸಿದರು. ಪ್ರಶಸ್ತಿ ಪುರಸ್ಕೃತರಾಗಿದ್ದರಲ್ಲ SK ಕಾಂತ, ರಾಮಕೃಷ್ಣ ಹೆಗಡೆ ಕಾಲದಲ್ಲಿ ನಾನು ಅವರು ಒಟ್ಟಿಗೆ ಕ್ಯಾಬಿನೆಟ್ ನಲ್ಲಿ ಅವರು ಹುಟ್ಟಿದ್ದರಿಂದ ಸಾಮಾಜಿಕ ನ್ಯಾಯ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥವ್ರು, ಕಾರ್ಮಿಕರ ಪರವಾಗಿ ಹೋರಾಟ ಮಾಡ್ತಾರೆ. ಇವತ್ತು ಕೂಡ ಕಾರ್ಮಿಕ ಪರವಾಗಿ ಹೋರಾಟ ಮಾಡ್ತಾರೆ. ಅವರು ನಮ್ಮ ಏಕಾಂತ ಇರೋದಕ್ಕೆ ಕೂತಿದ್ದಾರೆ ಹೇಳಿ, ಇವರು ಕೂಡ ನಮ್ಮ ಜೊತೆ ಮಂತ್ರಿ. ಇವರೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ರಾಜಕಾರಣ ಮಾಡುವಂಥವ್ರು. ಪಾಪ ಏಕಾಂತ ಇರೋರು ಈ ಪ್ರಾಮಾಣಿಕ ರಾಜಕಾರಣಕ್ಕೆ ಮನ್ನಣೆ ಇಲ್ಲ ಅಂತೇಳಿ ಬಿಟ್ಟೇ ಬಿಟ್ಟರು ರಾಜಕೀಯ. ಇವತ್ತು ಕಾಂತ ಅವರು ನಂಬಿದ್ದಂತ ಸಿದ್ಧಾಂತ ಏನಿದೆಯಲ್ಲ, ಆ ಸಿದ್ಧಾಂತದಲ್ಲಿ ರಾಜಿ ಆಗಿಲ್ಲ, ರಾಜಿ ಆಗಲು. ಇವತ್ತು ಸಹ ಕಮಿಟಿಯವರು ಒಳ್ಳೆ ಸೂಕ್ತ ವ್ಯಕ್ತಿಯನ್ನ ಆಯ್ಕೆ ಮಾಡಿದ್ದಾರೆ. ಪ್ರಶಸ್ತಿಗೆ ಸೂಕ್ತ ವ್ಯಕ್ತಿಯನ್ನ ಆಯ್ಕೆ ಮಾಡಿದ್ದಾರೆ. ನಾನು ಇದರಲ್ಲಿ ಕಮಿಟಿನಲ್ಲಿ ಕೈ ಹಾಕಿಲ್ಲ. ಕಾಂತನ ಆಯ್ಕೆ ಮಾಡಿದ ನೋಡಿ ಬಹಳ ಸಂತೋಷ ಆಯ್ತು. ಒಬ್ಬ ಕಾರ್ಮಿಕ ನಾಯಕನಾಗಿ ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರತಕ್ಕಂಥ, ಸಮಾಜವಾದಿ ಚಿಂತನೆಯಿಂದ ಮೈಗೂಡಿಸಿಕೊಂಡಿರ್ತಕ್ಕಂಥ ಕಾಂತ, ದೇವರಾಜ ಅರಸು ಏನು ಸಾಮಾಜಿಕ ನ್ಯಾಯದ ಅಧಿಕಾರ ಅಂತಾರಲ್ಲ, ಆ ಅಧಿಕಾರರ ಪ್ರಶಸ್ತಿಗೆ ಯೋಗ್ಯ ವ್ಯಕ್ತಿಯನ್ನ ಆಯ್ಕೆ ಮಾಡಿದ್ದಾರೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಕಾಂತ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ 86 ಕಾಂತನ್ ಕೇಳದೆ ನನಗೆ ಎಷ್ಟ ವಯಸ್ಸು ಈಗ ಕಾಂತನ್ಗೆ 86 ನನಗಿಂತ ತೋರ್ಸ ದೊಡ್ಡವರು. ನನಗೆ 77 8 ದೊಡ್ಡವರು. ನನಗೆ 78 ಕಾಲಿಟ್ಟಿದ್ದೀನಿ. ಅಸು ನಮ್ಮ ವರಂಟಿನ ಕೂಡ ನನ್ನ ಸಮಕಾಲೀನ ಇರಬೇಕು ಅಂತ ಅನ್ಸುತ್ತೆ ಸರ್ ಎಲ್ಲ.
ಬಟ್ ನನಗಿಂತ ಆರೋಗ್ಯವಾಗಿದ್ದಾರೆ. ಒಬ್ಬ ಕಾರ್ಮಿಕ ಹೋರಾಟಗಾರ, ಕಾರ್ಮಿಕ ವ್ಯಕ್ತಿ, ಕಾರ್ಮಿಕ ಸಲ ಬಹಳಷ್ಟು ಬಡವಾಗಿ ಬಂದವ. ನಮ್ಮ ನೆನಪಿದೆ ಅವಾಗ ನಾವೆಲ್ಲ ರಸ್ತಾ ಬಂದಾಗ ಬಹಳ ಒಳ್ಳೆ ಅಲ್ಲೇ ಇಲ್ಲೇ ಮುಖ್ಯಮಂತ್ರಿ ಚೇಂಬರ್ ಹೋಗೋದು, ಆ ಕಡೆ ಹೋಗುದು, ಮಂತ್ರಿ ಒಳಗಡೆ ಹೋಗೋದು, ಅವರು ಹುಡುಗರಿಂದ ಬಂದಿದ್ದು ಇರುತ್ತಿತ್ತು. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ರು. ಅಂತ ನೆನಪು ಇರ್ಬೇಕು ಅನಿಸ್ತದೆ ನನಗೆ. ನಾವು ಅಲ್ಲೆಲ್ಲ ಅವ್ರ ಮುಖ್ಯಮಂತ್ರಿ ಇದರಾಗಿ ಹೋಗಿದ್ದಾಗ ಅದು ಕೆಲಸಕ್ಕೆ ಅಂತ ನೀವು ಕಾರ್ಮಿಕ ಮಂತ್ರಿ ಆಗೋದು ಬೇಡ ಅಂತ ಅಂದ್ರು. ಹೇಗೆ ನನಗೆ ಅದ ಬೇಕು ನೋಡಿ, ನೀವು ಬಹಳ ಆಶ್ವಾಸನೆ ಕೊಟ್ಟಿರ್ತೀರಿ, ನಾಳೆ ಹಣಕಾಸು ಅಲ್ಲಿಗೆಲ್ಲ ಪ್ರಾಬ್ಲಮ್ ಆಗ್ತಾವ, ನಾಳೆ ಅನ್ಪಾರ್ಲಿಮೆಂಟ್ ಅನ್ಪಾಪ್ಯುಲರ್ ಆಗ್ಬಾರ್ದು, ನೀವು ಬೇರೆ ಯಾವ್ದು ನಿಂತು ಕೇಳ್ಕೊಳ್ತಿರೋ ಇಲ್ಲ, ನನಗೆ ಅದು ಕೊಟ್ಟದನ್ನ ಕೊಡಿ, ಒಳ್ಳೆ ನಾನು ಹಣ್ಣು ಅಂತ ಹೊಟ್ಟುಬಿಡ್ತೀನಿ. ಕರಿ ಕರಿ ಅವರು ಕರಿ ಕರಿ ನಾನು ನನ್ನ ಮೆದರಿಗೆ ಯಾವ್ದು ಮುಖ್ಯಮಂತ್ರಿ ಇದ್ದಾಗ ಹಂಗ. ಇವತ್ತು ಕಾಂತ ಅವರಿಗೆ ಕರ್ನಾಟಕ ಸರ್ಕಾರ ಇವತ್ತೇನು ಈ ಕಾರ್ಮಿಕ ಮುಖಂಡ ಅಂತ ಇವ್ರಿಗೆ ಒಂದು ಅವಾರ್ಡ್ ಕೊಡ್ತೀವಿ, ಅವಾರ್ಡ್ ಕೊಡ್ತಾರೆ, ಕರ್ನಾಟಕ ಸರ್ಕಾರಕ್ಕೆ ಒಂದು ದೊಡ್ಡದಾದಂತ ಗೌರವ ಅಂತ ಕರ್ನಾಟಕ ಸರ್ಕಾರಕ್ಕೆ ಗೌರವ. ಇಂಥವ್ರ ಹುಡುಗಿ ಎಲ್ಲೋಗಿದ್ದಂಥವ್ರ ಹುಡುಗಿ, ಯಾರು ನೆನಪಲ ಮಾಡಲಾರದಂತ ವ್ಯಕ್ತಿಯನ್ನು ಹುಡುಗಿ ಇವತ್ತ ಜನಸಾಮಾನ್ಯರಲ್ಲಿ ಇರ್ತೈತೆ, ಆದ್ರೆ ಆಳುವರ ಕಡೆ ಇರುವುದಿಲ್ಲ. ಅವರವರು ನೋಡಿ, ನಮ್ಮವ್ರು ನೋಡಿ, ನಿಮ್ಮವ್ರು ನೋಡಿದಿರ್ತಾರೆ. ಮುಖ್ಯಮಂತ್ರಿ ನಾವು ವಿನಂತಿಸುತ್ತೀನಿ, ಒಬ್ಬ ಯೋಗ್ಯವಾದಂತ ಮನುಷ್ಯನಿಗೆ ಯೋಗ್ಯವಾದಂತ ಅವಾರ್ಡ್ ಕೊಟ್ಟಿಲ್ಲ, ನಿಮಗೆ ನಾನು ನಿಮ್ಗೆ ಸಂಪುಟಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ. ಆ ಕಮಿಟಿಯಲ್ಲಿ ಇದ್ರು, ಆ ಕಮಿಟಿಯಲ್ಲಿ ಇದ್ದವರು ನಮ್ಮ ಎಕ್ಸ್ ವೈಸ್ ಚಾನ್ಸಲರ್ ಮಲ್ಲಿಕಾ ಗಂಟಿ ಬೇರೆ ಬೇರೆ ಇದ್ರು, ಅವರೆಲ್ಲ ಬಹಳ ಪ್ರಾಮಾಣಿಕವಾದಂತ ಕೆಲಸವನ್ನು ನೋಡೋ ಪ್ರಾಮಾಣಿಕವಾಗಿ ಮಾಡಿ ಪ್ರಾಮಾಣಿಕವಾದಂತ ವ್ಯಕ್ತಿಯನ್ನು ಹುಡುಕಿ ಪ್ರಾಮಾಣಿಕವಾದಂತ ಅವಾರ್ಡ್ ಕೊಡೋದ್ರಲ್ಲಿ ನಿಮ್ಮ ರಾಷ್ಟ್ರಪತಿ ಪದಕ ರಾಜ್ಯದ ಇವೆಲ್ಲದಕ್ಕಿಂತ ಮುಖ್ಯವಾದಂತ ಇದು ಏನು ಬಹುಮಾನ ಅಂದ್ರೆ ಕಾಂತಾವರಿ ಕೊಟ್ಟು ಯೋಗ್ಯ ಮನುಷ್ಯನಿಗೆ ಯೋಗ್ಯವಾದಂತ ಬಹುಮಾನ ಕೊಟ್ಟಂತ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಹಿನ್ನೆಲೆಯಲ್ಲಿ ಕಾಂತಾವರಿಗೆ ನಾವು ನೋಡಿದ್ವಿ, ಅವಾಗ ನೋಡಿದ ಸ್ವಲ್ಪ ಕೂದಲೆಲ್ಲ ಕರಗಿದ್ರು, 86 ವರ್ಷ ಈಗ ಅವ್ರಿಗೆ, 86 ವರ್ಷ ತರುಣ ಇನ್ನೂ ಈ ರೀತಿ ಇದ್ದಾರೆ. ನಾ ಅಂದೆ ಅವ್ರಿಗೇನ್ ನೀವು ಆಯ್ತು ಕೊಡ್ತೀರಿ, ನಾನು ಮೊದಲೇ ಹೇಳಿದ್ದೆ ಕಾಂತಾವರಿ ಬಂದಿಗೆ ಬರ್ಬೇಕಾದ್ರೆ ಆ ದುಡ್ಡನ್ನು ವಾಪಸ್ ಸರ್ಕಾರ ಕೊಡ್ತಾರೆ ಅಂತಿದೆ ಅವ್ರ ಹಂಗೆ ಹೇಳ್ಬೇಕು ಅಂದ್ರೆ ಅವ್ರಿಗೆ ಗೊತ್ತಿದೆ ನನಗೆ ಅವ್ರ ವಿಚಾರ. ಇಂಥ ಒಂದು ಉತ್ತಮವಾದಂತ ಕಾರ್ಯಕ್ರಮ ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಖಂಡಿತವಾಗಿ ನಾ ಕಾಂತಾವರಿಗೆ ಮುಖ್ಯಮಂತ್ರಿಯ ಅಧ್ಯಕ್ಷತೆ ನಡೆಯುವಂತ ಈ ಸಭೆಯಲ್ಲಿ ಒಂದು ಭಾಗವಹಿಸಬೇಕಂತ ಉದ್ದೇಶ. ಅಂದಿನ ಕಾಲದಲ್ಲಿ ಹೋರಾಟ ಮಾಡಿದವರನ್ನ ನಾವು ಇವತ್ತು ನೆನೆಸ್ಕೊಳ್ತೀವಿ, ಇವತ್ತು ಹೋರಾಟ ಮಾಡಿದವ್ರನ್ನ ನೆನೆಸ್ಕೊಳ್ಳೋ ಕಾಲ ಬಹಳ ಕಷ್ಟ. ಕಲಬುರಗಿ ನಗರದ ಮಹಾತ್ಮ ಬಸವೇಶ್ವರ ಕಾಲೋನಿಯಲ್ಲಿ ಇರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ರಾಯರ ಆರಾಧನಾ ಮಹೋತ್ಸವ ನಡೆಯುತ್ತಿದ್ದು, ಮಧ್ಯಾರಾಧನೆ ಅಂಗವಾಗಿ ಇಂದು 39ನೇ ವರ್ಷದ ರಥೋತ್ಸವವನ್ನು ಸಡಗರ ಸಂಭ್ರಮದಿಂದ ಶ್ರದ್ಧಾಭಕ್ತಿಯೊಂದಿಗೆ ನೆರವೇರಿಸಲಾಯಿತು. ಕಲಬುರಗಿ ಮಹಾನಗರದ ಬಸವೇಶ್ವರ ಕಾಲೋನಿಯಲ್ಲಿ ಇರುವ ಗುರು ಸಾರ್ವಭೌಮ ಟ್ರಸ್ಟ್ ವತಿಯಿಂದ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠ ಮಹಾತ್ಮ ಬಸವೇಶ್ವರ ಕಾಲೋನಿ ಕಲಬುರಗಿಯಲ್ಲಿ ಗುರುರಾಯರ ಆರಾಧನೆ ನಡೆಯುತ್ತಿದ್ದು, ನಿನ್ನೆ ಪೂರ್ವಾರಾಧನೆ ನಡೆದಿದ್ದು, ಇಂದು ಮಧ್ಯಾರಾಧನೆ ನಡೆಯಿತು, ನಾಳೆ ಉತ್ತರಾರಾಧನೆ ಇರುವುದು. ಇಂದು ಗುರುರಾಯರ ಮಧ್ಯಾರಾಧನೆಯ ದಿನದಂದು ಗುರುರಾಯರ ರಥೋತ್ಸವವನ್ನು ಭಕ್ತಾದಿಗಳ ನೇತೃತ್ವದಲ್ಲಿ 39ನೇ ರಥೋತ್ಸವವನ್ನು ಬಹಳ ಅದ್ಧೂರಿಯಾಗಿ ನಡೆಸಲಾಯಿತು. ಗುರು ರಾಘವೇಂದ್ರರ ಭಕ್ತಾದಿಗಳೆಲ್ಲರ ನೇತೃತ್ವದಲ್ಲಿ ರಥೋತ್ಸವವನ್ನು ಬಹಳ ಅದ್ಧೂರಿಯಾಗಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಅರ್ಚಕರಾದ ಭಾರತೀಶಾಚಾರ್, ರಂಗನಾಥ ದೇಸಾಯಿ, ಚಂದ್ರಕಾಂತ ಕಾಳಗಿ ರಥೋತ್ಸವದ ಕುರಿತು ಮಾತನಾಡಿದರು. ರಂಗನಾಥ ದೇಸಾಯಿ, ರಾಘವೇಂದ್ರ ಬೊರ್ಗಾಂವ್ಕರ್, ಕಲ್ಯಾಣಾಚಾರ್ಯ ಜೋಶಿ, ಭಾರತೀಶಾಚಾರ್, ಪ್ರಶಾಂತ್ ಪಾಟೀಲ್ ಹಾಗೂ ಅನೇಕ ಭಕ್ತಾದಿಗಳು ಗುರುರಾಯರ ಭಕ್ತಾದಿಗಳ ನೇತೃತ್ವದಲ್ಲಿ ರಥೋತ್ಸವವು ಬಹಳ ಅದ್ಧೂರಿಯಾಗಿ ಜರುಗಿತು. ಜಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜಿತಾಂ ಕಲ್ಪವೃಕ್ಷಾಯ ಕಾಮಧೇನವೇ. ನಾವು ಬಸವೇಶ್ವರ ಕಾಲೋನಿಯಿಂದ 39ನೇದು ಇದು ಆರಾಧನೆ, ಇದು 39 ವರ್ಷ ನಡೆಸ್ಕೊತ ಬರ್ತಾ ಇದ್ದೀವಿ. ನಿನ್ನೆ ಮೊದಲೇ ಆರಾಧನೆ, ಇವತ್ತು ಮಧ್ಯ ಆರಾಧನೆ, ನಾಳೆ ಪೂರ್ವ ಆರಾಧನೆ, ಉತ್ತರಾರಾಧನೆ. ಇಲ್ಲಿ ಡೈಲಿ ಅಷ್ಟೋತ್ತರ, ಪಂಚಾಮೃತ ಅಭಿಷೇಕ, ಪ್ರವಚನ, ಆಮೇಲೆ ಸಾಯಂಕಾಲ ಭಜನೆ, ತೊಟ್ಲು ಸೇವಾ, ಪಲ್ಲಕ್ಕಿ ಸೇವಾ ನಡೆಯುತ್ತದೆ.
ಆಯ ಸತ್ಯಧರ್ಮ ವೃತಾಯ ಚ ವ್ಯಸ್ತಾನ್ ಕಲ್ಪವೃಕ್ಷಾಯ ನಮತಾನ್ ಕಾಮಧೇನವೇ ಸತ್ಯಾಭಿದ್ಧ ಕಲಾಪ್ ಜ್ಯೋತಾನ್ ಪಂಚಾಶದ್ ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಸುಧಾರತಾನ್. ಇದು ನಮ್ಮ ಬಸವೇಶ್ವರ ಕಾಲನಿಯ ರಾಯರ ಮಠ. ಇದು ಸ್ಥಾಪನೆಯಾಗಿ 1988 ಇದು ಸ್ಥಾಪನೆಯಾಯಿತು. ಈಗ 39 ವರ್ಷನೇ ಇದು 39ನೇ ಆರಾಧನೆ. ಈ ರೀತಿ 3 ದಿವಸ ಪೂರ್ವಾರಾಧನೆ ನಿನ್ನೆ, ಇವತ್ತು ಮಧ್ಯಾರಾಧನೆ, ನಾಳೆ ಉತ್ತರಾರಾಧನೆ. ಇದರಲ್ಲಿ ಬೆಳಗ್ಗೆ ಅಷ್ಟೋತ್ತರ 8 ಗಂಟೆಗೆ, ಆಮೇಲೆ ಪಂಚಾಮೃತ ಅಭಿಷೇಕ, ರಾಯರ ವೃಂದಾವನಕ್ಕೆ ಅಲಂಕಾರ ಹಾಗೂ ಅಲಂಕಾರ ಬ್ರಾಹ್ಮಣರ ಭೋಜನ, ಆಮೇಲೆ ಎಲ್ಲರಿಗೂ ತೀರ್ಥ ಪ್ರಸಾದ. ಈ ರೀತಿ 3 ದಿವಸ ಕಾರ್ಯಕ್ರಮಗಳಿರ್ತವೆ. ಅದರಲ್ಲಿ ವೆಂಕಣಾಚಾರ್ಯ ಮಳಕೇಡ್ ಅವರಿಂದ ಪ್ರವಚನ ಕಾರ್ಯಕ್ರಮ ಕೂಡ ಇಲ್ಲಿ ನಡೀತದೆ. ಈ ರೀತಿ 3 ದಿವಸ ಕಾರ್ಯಕ್ರಮಗಳನ್ನು ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಕಲಬುರಗಿ ಮಹಾನಗರದ ಬಸವೇಶ್ವರ ಕಾಲೋನಿಯಲ್ಲಿ ರಾಘವೇಂದ್ರರ ಗುರು ರಾಯರ ಮಠವಿದ್ದು 39 ವರ್ಷಗಳ ಕಾಲ ಸತತವಾಗಿ ಒಂದು ಈ ಪಲ್ಲಕ್ಕಿ ಉತ್ಸವ ಮತ್ತು ತೇರಿನ ಒಂದು ಉತ್ಸವವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸದಾನಂದ ಅಗ್ನಿಹೋತ್ರಿಯವರ ಅಧ್ಯಕ್ಷತೆಯಲ್ಲಿ 39 ವರ್ಷಗಳ ಕಾಲ ಸತತವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ವರ್ಷವು 39ನೇ ವರ್ಷದ ಈ ಒಂದು ಪಲ್ಲಕ್ಕಿ ತೀರ್ಣ ರಥೋತ್ಸವ ಕಾರ್ಯಕ್ರಮವಿದ್ದು 3 ದಿನಗಳ ಕಾಲ ಸತತವಾಗಿ ಭಜನೆ, ಪ್ರವಚನ, ಆಮೇಲೆ ಪ್ರಸಾದ ಸೇವೆ, ತೀರ್ಥ ಸೇವೆ ಮಾಡ್ತಾ ಇರ್ತಾರೆ. ಇವತ್ತಿನ ದಿನ ರಂಗನಾಥ್ ದೇಸಾಯಿ ಸರ್ ಅವರು ಹಾಗೂ ಬೊರಗಾಂಕೋರ್ ಸರ್ ಅವರ ನೇತೃತ್ವದಲ್ಲಿ ಸಮಸ್ತ ನಮ್ಮ ಕಲಬುರಗಿ ಮಹಾನಗರದ ಈ ಒಂದು ಸಮಾಜದ ಎಲ್ಲ ಹಿರಿಯರು ನೇತೃತ್ವದಲ್ಲಿ ಈ ಒಂದು ರಥೋತ್ಸವವನ್ನು ಬಹಳ ಅದ್ಧೂರಿಯಾಗಿ ಮಾಡ್ತಾರಂತ ಈ ಸಂದರ್ಭದಲ್ಲಿ ಹೇಳುತ್ತೇನೆ.
ಕಲಬುರಗಿ ನಗರದ ಜಗತ್ ಬಡಾವಣೆಯಲ್ಲಿ ಇರುವ ಗೋಮುಖ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ರಾಯರ 353ನೆಯ ಆರಾಧನಾ ಮಹೋತ್ಸವ ನಡೆಯುತ್ತಿದ್ದು, ಇಂದು ಮಧ್ಯಾರಾಧನೆಯ ಅಂಗವಾಗಿ ವಿವಿಧ ಧಾರ್ಮಿಕ ಕೈಂಕರ್ಯಗಳು ನೆರವೇರಿದವು. ಶ್ರೀ ಗುರುರಾಜ ಸೇವಾ ಸಮಿತಿ ಹಾಗೂ ಶ್ರೀ ಗುರು ಸಾರ್ವಭೌಮ ಭಜನಾ ಮಂಡಳಿ ಜಗತ್ ಕಲಬುರಗಿಯ ವತಿಯಿಂದ ಶ್ರೀ ಶ್ರೀ ರಾಘವೇಂದ್ರ ಸ್ವಾಮಿಗಳವರ 353ನೆಯ ಆರಾಧನಾ ಮಹೋತ್ಸವವು ದಿನಾಂಕ 20 ಆಗಸ್ಟ್ 2024 22 ಆಗಸ್ಟ್ 2024 ಮೂರು ದಿನಗಳ ಕಾಲ ಕಲಬುರಗಿ ನಗರದ ಜಗತ್ ಬಡಾವಣೆಯಲ್ಲಿ ಇರುವ ಗೋಮುಖ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ನೆರವೇರಿಸಲಾಗುತ್ತಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಲಿಯುಗದ ಕಾಮಧೇನು ಕಲ್ಪವೃಕ್ಷವೆನಿಸಿದ ಶ್ರೀ ಗುರು ಸಾರ್ವಭೌಮರ 353ನೆಯ ಆರಾಧನಾ ಮಹೋತ್ಸವವನ್ನು ಆಚರಿಸಲಾಗುತ್ತಿದ್ದು, ಇದಕ್ಕೆ ಎಲ್ಲಾ ಸದ್ಭಕ್ತರು ತಮ್ಮ ತನುಮನ ಧನದಿಂದ ಸಹಾಯ ಸಲ್ಲಿಸಿ ಶ್ರೀ ರಾಘವೇಂದ್ರ ಗುರುಗಳ ಅಂತರ್ಗತ ಶ್ರೀ ಭಾರತೀ ರಮಣ ಮುಖ್ಯಪ್ರಾಣ ಶ್ರೀ ರಾಮಚಂದ್ರ ದೇವರ ಅನುಗ್ರಹಕ್ಕೆ ಪಾತ್ರರಾಗುತ್ತಿದ್ದಾರೆ ಎಂದು ಶ್ರೀ ಗುರುರಾಜ ಸೇವಾ ಸಮಿತಿ ಮತ್ತು ಶ್ರೀ ಗುರು ಸಾರ್ವಭೌಮ ಭಜನಾ ಮಂಡಳಿಯ ವತಿಯಿಂದ ತಿಳಿಸಲಾಗಿದೆ. ಶ್ರೀ ರಾಯರ ಮೃತ್ತಿಕಾ ವೃಂದಾವನ ಪ್ರತಿಷ್ಠಾಪನೆಗೊಂಡಿದ್ದು, ಈ ಎಲ್ಲಾ ಕಾರ್ಯಕ್ರಮಗಳಿಗೆ ತನುಮನ ಧನದಿಂದ ಪರೋಕ್ಷವಾಗಿ ಮತ್ತು ಅಪರೋಕ್ಷವಾಗಿ ಸೇವೆ ಸಲ್ಲಿಸಿದ ಎಲ್ಲಾ ಸದ್ಭಕ್ತರಿಗೆ ಶ್ರೀ ಗುರುರಾಜರು ವಿಶೇಷ ಅನುಗ್ರಹವನ್ನ ಮಾಡಲಿ ಎಂದು ಶ್ರೀ ಗುರುರಾಜ ಸೇವಾ ಸಮಿತಿಯು ಪ್ರಾರ್ಥಿಸಿದೆ. ಈಗಾಗಲೇ ನಾಗಪಂಚಮಿ ಕಾರ್ಯಕ್ರಮವು ದಿನಾಂಕ 9 ಆಗಸ್ಟ್ 2024 ಜರುಗಿದ್ದು, ಉಪಕರ್ಮ ಕಾರ್ಯಕ್ರಮವು ದಿನಾಂಕ 19 ಆಗಸ್ಟ್ 2024 ಮುಂಜಾನೆ 7 ಗಂಟೆಗೆ ಜರುಗಿದೆ. ಸರ್ವಸೇವಾ ಬೆಳಿಗ್ಗೆ 8ರಿಂದ, ಅನ್ನ ಸಂತರ್ಪಣೆ ಅಲಂಕಾರ ಸೇವಾ ಮಧ್ಯಾಹ್ನ 12:30, ಪಲ್ಲಕ್ಕಿ ಸೇವೆ ಮುಂಜಾನೆ 9:30, ಪಂಚಾಮೃತ ಅಭಿಷೇಕ ಪ್ರಾತಃ 10:00 to 10:30, ಅಷ್ಟೋತ್ತರ ಪ್ರಾತಃ 8:00 to 9:00, ಹಸ್ತೋದಕ ಮಧ್ಯಾಹ್ನ 1:00 to 1:30, ತುಳಸಿ ಅರ್ಚನೆ ಮುಂಜಾನೆ 10:00 to 10:30, ತೊಟ್ಟಿಲು ಸೇವೆ ರಾತ್ರಿ 9 ಗಂಟೆ ಮತ್ತು ಮಂಗಳಾರತಿಯನ್ನ ನೆರವೇರಿಸಲಾಗುತ್ತಿದೆ. ಪೂರ್ವಾರಾಧನೆ ಮಂಗಳವಾರ ದಿನಾಂಕ 20 ಆಗಸ್ಟ್ 2024 ಬೆಳಿಗ್ಗೆ 7:30 to 9:30, ವಿಷ್ಣು ಸಹಸ್ರನಾಮ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಷ್ಟೋತ್ತರ ಪಾರಾಯಣ ಪಂಚಾಮೃತ ಅಭಿಷೇಕ ಹಸ್ತೋದಕ ಹಾಗೂ ಶ್ರೀ ಗುರುಗಳಿಗೆ ವಿಶೇಷ ಪೂಜೆ ಸಾಯಂಕಾಲ 7:00 to 9:00 ಶ್ರೀ ಗುರು ಸಾರ್ವಭೌಮ ಭಜನಾ ಮಂಡಳಿಯಿಂದ ಭಜನೆ ನಂತರ ಮಹಾಮಂಗಳಾರತಿ ಪ್ರವಚನ ಪಂಡಿತ್ ಹನುಮಂತಾಚಾರ್ಯ ಸರಡಗಿ ಇವರಿಂದ ಮುಖ್ಯ ಅತಿಥಿಗಳಾಗಿ ಅಡಿಷನಲ್ ಅಡ್ವೊಕೇಟ್ ಜನರಲ್ ಮಲ್ಲಾರ್ ರಾವ್ ಹಾಗೂ ಯಾಜ್ಞವಲ್ಕ ಸೇವಾ ಸಮಿತಿ ಕಲಬುರಗಿ ಅಧ್ಯಕ್ಷರಾದ ಮಲ್ಲಾರ್ ರಾವ್ ಗಾರಂಪಳ್ಳಿ ಆಗಮಿಸಿದ್ದರು. ಮಧ್ಯಾರಾಧನೆ ಬುಧವಾರ ದಿನಾಂಕ 21 ಆಗಸ್ಟ್ 2024 ಪ್ರಾತಃ 8:00 to 9:00 ಶ್ರೀ ಪೂರ್ಣ ಪ್ರಜ್ಞಾ ಪಾರಾಯಣ ಸಂಘ ಇವರಿಂದ ಅಷ್ಟೋತ್ತರ ಪ್ರಾತಃ 9:00 to 10:30 ಶ್ರೀ ಗುರು ಸಾರ್ವಭೌಮರ ಉತ್ಸವ ಮೂರ್ತಿಯ ಪಲ್ಲಕ್ಕಿ ಗ್ರಾಮ ಪ್ರದಕ್ಷಿಣೆ ಹಾಗೂ ಬಲಭೀಮಸೇನ ಭಜನಾ ಮಂಡಳಿ ಮತ್ತು ಶ್ರೀ ವೈಭವ ಲಕ್ಷ್ಮಿ ಭಜನಾ ಮಂಡಳಿ ಇವರಿಂದ ಶ್ರೀ ಗುರು ಸಾರ್ವಭೌಮರ ಉತ್ಸವ ಮೂರ್ತಿಯ ಪಲ್ಲಕ್ಕಿ ಹಾಗೂ ಗ್ರಾಮ ಪ್ರದಕ್ಷಿಣೆ ಪ್ರಾತಃ 11:00 ವೇದಶಾಸ್ತ್ರ ಪಂಡಿತರಾದ ಶ್ರೀ ಗೋಪಾಲಾಚಾರ್ಯ ಅಕ್ಕಮಂಚಿ ಇವರಿಂದ ಪ್ರವಚನ. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಕಲಬುರಗಿಯ ಡಿಎಂ ಕಾರ್ಡಿಯಾಲಜಿ ಎಂಡಿ ಜನರಲ್ ಮೆಡಿಸನ್ ಡಾಕ್ಟರ್ ಕೆ ವರುಣ್, ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಲಬುರಗಿಯ ನಿವೃತ್ತ ಜಂಟಿ ನಿರ್ದೇಶಕರಾದ ಅಮಿತಾ ಯರಗೋಳ್ಕರ್ ಹಾಗೂ ಕಲಬುರಗಿ ಮಹಾನಗರ ಪಾಲಿಕೆಯ ಸದಸ್ಯರಾದ ವಿಶಾಲ್ ನವರಂಗ್ ಆಗಮಿಸಿದ್ದರು. ಮಧ್ಯಾಹ್ನ 1:30 ಭಕ್ತರಿಗೆ ತೀರ್ಥ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಸಾಯಂಕಾಲ 7:00 to 9:00 ಶ್ರೀ ಬಲಭೀಮಸೇನ ಭಜನಾ ಮಂಡಳಿ ಇವರಿಂದ ಭಜನೆ ನಂತರ ಮಹಾಮಂಗಳಾರತಿ ಫಲ ಮಂತ್ರಾಕ್ಷತೆ ವಿತರಿಸಲಾಯಿತು. ಉತ್ತರಾರಾಧನೆ ಗುರುವಾರ ದಿನಾಂಕ 22 ಆಗಸ್ಟ್ 2024 ಪ್ರಾತಃ 7:30 to 9:00 ವಿಷ್ಣು ಸಹಸ್ರನಾಮ ಅಷ್ಟೋತ್ತರ ಪಾರಾಯಣ ಪಂಚಾಮೃತ ಅಭಿಷೇಕ ಹಸ್ತೋದಕ ನಂತರ ಭಜನೆ ಮಹಾಮಂಗಳಾರತಿ ಫಲ ಮಂತ್ರಾಕ್ಷತೆ ಮತ್ತು ಆಭಾರ ಮನ್ನಣೆ ಭಕ್ತರಿಗಾಗಿ ಆರಾಧನೆಯ ಈ 3 ದಿವಸ ಪಲ್ಲಕ್ಕಿ ಸೇವೆ ನಡೆಸಲಾಗುತ್ತಿದೆ. ಮಾಧವಾಚಾರ್ಯ ನೆಲೋಗಿ ಇವರಿಂದ ಪ್ರವಚನ ನಡೆಯಲಿದ್ದು, ಮುಖ್ಯ ಅತಿಥಿಗಳಾಗಿ ನಿವೃತ್ತ ಜಿಲ್ಲಾ ಆರೋಗ್ಯ ಶಿಕ್ಷಣ ಅಧಿಕಾರಿಗಳಾದ ಶ್ಯಾಮರಾವ್ ಕುಲಕರ್ಣಿ ಚಿಂಚೋಳಿ ಹಾಗೂ ವಿಪ್ರ ಪತ್ತಿನ ಸಹಕಾರಿ ಸಂಘ ಕಲಬುರಗಿಯ ಅಧ್ಯಕ್ಷರಾದ ರಾಘವೇಂದ್ರರಾವ್ ಕುಲಕರ್ಣಿ ನೀಲೂರ್ ಇವರು ಆಗಮಿಸಲಿದ್ದಾರೆ. ಕೃಷ್ಣ ಜನ್ಮಾಷ್ಟಮಿಯ ನಿಮಿತ್ತ ಗೋಪಾಲ ಕಾವಲಿ ಕಾರ್ಯಕ್ರಮವು ದಿನಾಂಕ 26 ಆಗಸ್ಟ್ 2024 ಸೋಮವಾರದಂದು ಸಾಯಂಕಾಲ 6:30 ದಶಾವತಾರ ದೃಶ್ಯರೂಪಕ ಶ್ರೀ ಗುರು ಸಾರ್ವಭೌಮ ಭಜನಾ ಮಂಡಳಿ ಇವರಿಂದ ಜರುಗಲಿದ್ದು, ನಂತರ ಸಾಮೂಹಿಕ ಭಜನೆ ನಡೆಯಲಿದೆ.
ದಿನಾಂಕ 18ನೇ ಸೆಪ್ಟೆಂಬರ್ 2024 ರಿಂದ 2ನೇ ಅಕ್ಟೋಬರ್ 2024 ರವರೆಗೆ ಗೋಮುಖರಾಯರ ಮಠದಲ್ಲಿ ಪಕ್ಷಮಾಸ ನಿಮಿತ್ತ ಪಿತೃಪಕ್ಷ ಕಾರ್ಯ ಮಾಡಿಸಲಾಗುವುದು. ಹಾಸ್ಯ ಸಾಮ್ರಾಟ್ ಪ್ರಾಣೇಶ್ ಗಂಗಾವತಿ ಹಾಗೂ ಹಾಸ್ಯ ಕಲಾವಿದರಾದ ನರಸಿಂಹ ಜೋಶಿ ಇವರಿಂದ ಹಾಸ್ಯ ಸಂಜೆ ಕಾರ್ಯಕ್ರಮವು ಗುರುವಾರ ದಿನಾಂಕ 22ನೇ ಆಗಸ್ಟ್ 2024 ರಂದು ಸಾಯಂಕಾಲ 5:30ಕ್ಕೆ ಜರುಗಲಿದೆ. ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ಹಿರಿಯ ಸಾಹಿತಿಗಳಾದ ಸ್ವಾಮಿರಾವ್ ಕುಲಕರ್ಣಿ ಆಗಮಿಸಲಿದ್ದಾರೆ. ಇಲ್ಲಿ ನಾವು ಸತತ 32 ವರ್ಷದಿಂದ ಈ ಗುರುಸಾರ್ವಭೌಮ ಭಜನಾ ಮಂಡಳಿ ಮತ್ತು ಗುರುರಾಜ ಸೇವಾ ಸಮಿತಿ ವತಿಯಿಂದ ವಿಜೃಂಭಣೆಯಿಂದ ಆರಾಧನೆಯನ್ನು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷವೂ 3 ದಿನ ಇರುತ್ತೆ. ಇವತ್ತು ಮಧ್ಯಾರಾಧನೆ ಇದೆ, ನಾಳೆನೂ ಇರುತ್ತೆ, ನಾಳೆ ಮತ್ತು ಕಾರ್ಯಕ್ರಮವೂ ಎಲ್ಲ ರೀತಿ ಇರುತ್ತೆ. ಅದೇ ರೀತಿ ಬೆಳಗ್ಗೆ ಅಷ್ಟೋತ್ತರದಿಂದ ಸಾಯಂಕಾಲ ಭಜನೆಯವರೆಗೂ ಎಲ್ಲ ಕಾರ್ಯಕ್ರಮ ಇರುತ್ತೆ. ಇದರ ಡೀಟೇಲ್ಸ್ ಇದೆ. ಬೆಳಗ್ಗೆ ನೋಡಿ 7ರಿಂದ ವಿಷ್ಣು ಸಹಸ್ರನಾಮ ಇರುತ್ತೆ ಮತ್ತು ಪಂಚಾಮೃತ ಅಭಿಷೇಕ ಇರುತ್ತೆ. ಅದಲ್ಲದೆ ಅಷ್ಟೋತ್ತರ ಇರುತ್ತೆ. ಅಷ್ಟೋತ್ತರ ಆದಮೇಲೆ ಪ್ರವಚನ ಇರುತ್ತೆ. ಪ್ರವಚನ ಆದಮೇಲೆ ಪ್ರಸಾದ, ಪ್ರಸಾದ ಆದಮೇಲೆ ಮತ್ತೆ ಸಾಯಂಕಾಲ ಒಂದು ಭಜನೆ ಕಾರ್ಯಕ್ರಮ ಇರುತ್ತೆ. ಕಲಬುರಗಿ ತಾಲೂಕಾ 8ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಪ್ರಮೀಳಾ ಜಾನಪ್ಪಗೌಡ ಚಿಂಚೋಳಿ ಅವರಿಗೆ ಇಂದು ಕಲಬುರಗಿ ನಗರದ ಗೋದತಾಯಿ ನಗರ ಬಡಾವಣೆಯಲ್ಲಿ ಇರುವ ಅವರ ಸ್ವಗೃಹದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಕಲಬುರಗಿ ತಾಲೂಕು 8ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಪ್ರಮೀಳಾ ಜಾನಪ್ಪಗೌಡ ಚಿಂಚೋಳಿ ಅವರು ಆಯ್ಕೆಯಾಗಿದ್ದು, ಈ ನಿಮಿತ್ತ ಕಲಬುರಗಿ ನಗರದ ಗೋದತಾಯಿ ನಗರ ಬಡಾವಣೆಯಲ್ಲಿ ಇರುವ ಅವರ ಸ್ವಗೃಹದಲ್ಲಿ ಪ್ರಮೀಳಾ ಜಾನಪ್ಪಗೌಡ ಚಿಂಚೋಳಿ ಅವರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರಿನ ರಾಜ್ಯ ಉಪಾಧ್ಯಕ್ಷರು ಹಾಗೂ ಸುದ್ದಿ ಸಮಯ ವಾಹಿನಿಯ ಮುಖ್ಯಸ್ಥರಾದ ಭವಾನಿ ಸಿಂಗ್ ಎಂ ಠಾಕೂರ್, ಜಿಲ್ಲಾ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾದ ದೇವೇಂದ್ರಪ್ಪ ಅವಂಟಿ, ಕಲಬುರಗಿ ತಾಲೂಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಗುರುಬಸಪ್ಪ ಸಜ್ಜನ ಶೆಟ್ಟಿ ಹಾಗೂ ಜಾನಪ್ಪಗೌಡ ಚಿಂಚೋಳಿ ಅವರು ಉಪಸ್ಥಿತರಿದ್ದರು. ಶ್ರೀಮತಿ ಪ್ರಮೀಳಾಬಾಯಿ ಜಾನಪ್ಪಗೌಡ ಇವರು 8ನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಲಬುರಗಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನಾಧ್ಯಕ್ಷರಾಗಿ ನೇಮಕವಾಗಿದ್ದ ಸಲುವಾಗಿ ಇಂದು ಅವರ ಮನೆಗೆ ಬಂದು ಗೃಹ ಸನ್ಮಾನ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷರಂಥ ಗುರುಬಸಪ್ಪ ಸಜ್ಜನ್ ಶೆಟ್ಟಿ ಹಾಗೂ ದೇವೇಂದ್ರಪ್ಪ ಅವಂಟಿಯವರು ಸಹ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶೋಭೆ ತಂದಿದ್ದಾರೆ. ಅವರಿಗೆ ಧನ್ಯವಾದಗಳು. ಈಗ ಸಮ್ಮೇಳನ ಅಧ್ಯಕ್ಷರಂಥ ಪ್ರೇಮಾಬಾಯಿ ಜಾನಪ್ಪಗೌಡರವರು ತಮ್ಮ ಈ ಅನಿಸಿಕೆಗಳು ಹಂಚಿಕೊಳ್ಬೇಕೆಂದು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಸಾಹಿತ್ಯ ಕ್ಷೇತ್ರದಾಗೆ ಬರಬೇಕಾದ್ರೆ ನಿಮಗೆ ಯಾರ ಪ್ರೇರಣೆ, ಹೇಗೆ ಬರ್ಲಿಕ್ಕೆ ಸಾಧ್ಯ? ನೋಡಿ ಸರ್, ನಾವೆಲ್ಲ ಹಳ್ಳಿಯಲ್ಲೇ ಹುಟ್ಟಿ ಬೆಳೆದವರು. ಊರು ಬಂಡಪ್ಪಳ್ಳಿ ಸರವಡಿಗೆ ಅಂತ ರೀ, ಬಿಜಾಪುರ ಜಿಲ್ಲೆ ಮುದ್ದೇಬಳ ತಾಲೂಕು ಬರ್ತಿತ್ತು. ನಾವು ಕಲಿತದ್ದು ಬರೀ 7ನೇ ಕ್ಲಾಸು. ಅಲ್ಲೇ ನಮ್ಮ ಅಜ್ಜ ಅವರಿದ್ದರು. ಅಜ್ಜ ಅವರು ಭಾಳ ವಚನ ಸಾಹಿತ್ಯ ಮತ್ತು ಇಂಥವೆಲ್ಲ ಸರ್ವಜ್ಞ ವಚನಗಳು ಮತ್ತು ಎಲ್ಲ ತ್ರಿಪದಿಗಳು ಇವೆಲ್ಲ ನಮ್ಮ ಸಣ್ಣವರಿದ್ದಾಗೆ ಹಾಡಿಸ್ತಿದ್ರು. ಅವು ಹಾಡಿಸೋದು ಕೇಳೋದ್ರಿಂದ, ನಾಟಕಗಳನ್ನು ನೋಡೋದು, ಈ ಪುರಾಣಗಳನ್ನು ಕೇಳೋದು, ಕೀರ್ತನೆ ಕೇಳುವಂಥ ಹವ್ಯಾಸನ ಭಾಳ ಚಿಕ್ಕ ವಯಸ್ಸಿನಿಂದ ಇತ್ತು. ಅಲ್ಲೆಲ್ಲ ನೋಡಿ ನಮ್ಮ ಮನೆಯಲ್ಲಿ ತಾಯಿ ಅಜ್ಜಿ ಇವರೆಲ್ಲರೂ ಹಾಡುಗಾರಿ ಹಾಡ್ತಿದ್ರು. ಇಂಥವೆಲ್ಲ ನೋಡಿದಾಗ ನಮಗೆ ಒಂಥರ ಏನೋ ಆನಂದ ಆಗ್ತಿತ್ತು, ಆದರೆ ಬರೆಯೋದು ಗೊತ್ತಾಗ್ತಿರಲಿಲ್ಲ. ಮುಂದೆ ಅದೇನಾಯಿತು, ನಾವು ಸಹಜವಾಗಿ ಇಲ್ಲಿ ಕಲಬುರಗಿ ಬಂದ ಮೇಲೆ ಇಲ್ಲೆಲ್ಲ ಪರಿಸರವನ್ನು ನೋಡಿದಾಗ ಮತ್ತು ಈ ಸಾಮಾಜಿಕ ದೃಷ್ಟಿಕೋನ ನೋಡಿದಾಗ ಈ ಬದುಕನ್ನು ನಾವು ನೋಡಿದಾಗ ಇದರೊಳಗೇ ನಮಗೆಲ್ಲ ಇದೆ, ಇಲ್ಲಿ ಸಾಹಿತ್ಯ ಇದೆ ಅಂತ ಅರ್ಥ ಆದಾಗ ನಾನು ಕಾದಂಬರಿ ಬರಲಿಕ್ಕೆ ಮೊದಲು ಆರಂಭ ಆಯಿತು. ಕಾದಂಬರಿ ಬರೆದ ಮೇಲೆ ಅದು ಒಂದು ಕೌಟುಂಬಿಕ ಕಾದಂಬರಿ, ಪ್ರಥಮ ಕಾದಂಬರಿ ಅದು, ಒಂದೇ ಗೂಡು ಹಲವು ಹಕ್ಕಿಗಳಂತ. ಅದಕ್ಕೆ ನಮ್ಮ ಎ ಕೃಷ್ಣ ಸುರಪುರವರು ಮತ್ತು ಎ ಕೆ ರಾಮೇಶ್ವರ ಅವರು ತಿದ್ದುಪಡಿ ಮಾಡಿ ಪ್ರಕಾಶಕರು ಲಕ್ಷ್ಮಣರಾವ್ ಗೋಗಿ ಅವ್ರ ಕೈಯಾಗ ಕೊಟ್ಟರು. ಅದು ಬಂದ ನಂತರ ಆಮೇಲೆ ಕವನ ಸಂಕಲನ ಬಂತು. ನಾನು 2, ಒಂದು ಮಗ್ಗು ಹೊರಳಿತು, ಒಂದು ನಿರ್ಧಾರ ಅಂತ. ಅಲ್ಲೇ ಆ ಅಷ್ಟು ಕತೆಗಳಲ್ಲಿ ನಾನು ಒಂದೊಂದು ಹೆಣ್ಣು ಮಕ್ಕಳ ಚಿತ್ರೀಕರಣ ಮಾಡ್ಕೋತಾ ಹೋದೆ. ಹೆಣ್ಣು ಮಕ್ಕಳ ಸಮಸ್ಯೆ ಮತ್ತು ಅವರಿಗೆ ಒಂದು ಏನು ಪರಿಹಾರ ಅದು ಹ್ಯಾಂಗೆ ಕಾಣ್ಕೋಬೇಕು ಅನ್ನುವಂಥ ಉದ್ದೇಶಕ್ಕೆ ನಾನು ಕತೆಗಳನ್ನು ಬರೆದೆ. ಆಮೇಲೆ ಒಂದು ಸಮಾಜದ ಏನೋ ಒಂದು ಘಟನೆ ಆಗಲಿ, ಸಂಸಾರದ ಒಂದು ಏನೋ ಘಟನೆ ಆದ್ರೂ ಕೂಡ ಅದನ್ನು ನಾನು ಹ್ಯಾಂಗೆ ಅದನ್ನು ಹೇಳಬೇಕು, ಹೇಳೋಕ್ಕೆ ಆಲದಂಥ ಸಂದರ್ಭದಲ್ಲಿ ನಾನು ಕವನಗಳನ್ನು ಬರೆಯಕ್ಕೆ, ಕವನದಲ್ಲಿ ಎಲ್ಲ ನನ್ನ ಮನಸ್ಸಿನ ಏನು ಬರ್ತಾವೋ ಅದನ್ನೆಲ್ಲ ನಾನು ಬರೆದವು ಅಲ್ಲಿ ಹೇಳೋಕ್ಕೆ ಆರಂಭ ಮಾಡಿದೆ. ಅದು ಆದ ನಂತರ ನಾವು ವಚನ ಸಾಹಿತ್ಯ ಹೆಚ್ಚಿಗೆ ಓದೋದ್ರಿಂದ
ವಚನಗಳು ಅಂತ ಬರೀಬೇಕಂತಂದರೆ ಆ ಶರಣರ ವಚನದಷ್ಟು ಮುಟ್ಲಕ್ಕೆ ಸಾಧ್ಯ ಇಲ್ಲ ನಮ್ಗೆ ಅಂತ ತಿಳ್ಕೊಂಡು ನಾವು ಆಧುನಿಕ ಮಾತುಗಳು ಅಂತ ಹೇಳ್ಕೊಂಡೆ ನಮ್ಮೊಳಗಿರುವಂಥ ಒಬ್ಬ ಮನುಷ್ಯನನ್ನು ಎಚ್ಚರ ಬಡಿಸಬೇಕು ಅಂತ ತಿಳ್ಕೊಂಡು ಹೇಳಿ ಮೊದಲು ನಮ್ಮನ್ನು ನಾವು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಬೇಕಂತೇಳಿ ಮನುಜ ಅಂತ ಅದಕ್ಕೆ ಹೆಸರಿಟ್ಟು ಏನು ಹೇಳ ಮನುಜ ಕೇಳ ಮನುಜ ತಿಳಿ ಮನುಜ ಅಂತನ್ನುವಂಥ ಆಧುನಿಕ ನಾನು ವಚನ ಸಂಕಲನಗಳನ್ನು ತಂದೆ. ಆ ನಂತರ ನನಗೆ ಯಾವಾಗಲೂ ಸಣ್ಣವರುಗಳಟ್ಲೇ ತ್ರಿಪದಿಗಳು ಜಾನಪದ ಸಾಹಿತ್ಯದ ಬಗ್ಗೆ ಆಸಕ್ತಿ ಇರೋದ್ರಿಂದ ನಾನು ಇತ್ತಿತ್ತಲಾಗ ಏನು ಮಾಡಿದೆ ಅಂದರೆ ಲೆಕ್ಕವಿಲ್ಲದ ಗೆಜ್ಜೆ ಕುಣಿದಾವ ಅಂತ ಹೇಳ್ಕೊಂಡು ನಾನು ತ್ರಿಪದಿ ಸಂಕಲನ ಅಂತ ಹೇಳ್ಬೋದು ಸರ್. ನಮ್ಗೆ ಸಣ್ಣವರಿದ್ದಾಗ ವಿದ್ಯೆ ಕಲಿಸಿದಂಥ ನಮ್ಮ ಶಾಲೆ ಹೇಗಿತ್ತು ಈಗಿನ ಶಾಲೆ ಹೇಗಿದೆ ಅಂತ ಅನುಭವಕ್ಕೆ ನನಗೆ ಬಂದಾಗ ನಾನು ಒಂದು ತ್ರಿಪದಿ ಅಂದರೆ ಅನೇಕದ ಒಂದು ತ್ರಿಪದಿನ ಹೇಳೋಕ್ಕೆ ಇಷ್ಟಪಡ್ತೀನಿ. ರಟಾಯಿ ಕಾವ್ವ ಕಲಿಸಿದ ಪಾಠ ರಟಾಯಿ ಕಾವ್ವ ಕಲಿಸಿದ ಪಾಠ ಪಾಟಿಯ ಮ್ಯಾಲೆ ತಿಡಿಸಿ ಪಾಟಿಯ ಮ್ಯಾಲೆ ತಿಡಿಸಿ ಹೇಳ್ಯಾಳ ಕರುಣೆಯ ಮಾತು ಕಂದಾಗ ಕರುಣೆಯ ಮಾತು ಕಂದಾಗ. ಈ ಥರ ವಿದ್ಯಾಭ್ಯಾಸ ನಾವು ಕಲಿತೇವೋ ಆದರೆ ಇವತ್ತಿನ ಮಕ್ಕಳಿಗೆ ಇದು ಅವಶ್ಯ ಇದೆ ಅಂತ ನನಗನ್ಸುತ್ತೆ. ಕನ್ನಡ ನೀವು ಜ್ಞಾನಪ್ಪಗೌಡರ ಒಂದು ಪತ್ನಿಯಾಗಿ ಬಂದಮೇಲೆ ಅವರು ನಿಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ಒಂದು ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸ ಮಾಡಿದ್ರ ಅಥವಾ ಇಲ್ಲ ಇಲ್ಲ ಮಾಡಿದ್ರೆ ಇವತ್ತು ನೀವೆಲ್ಲರಿಗೂ ಬಂದು ನನಗೆ ಸನ್ಮಾನ ಮಾಡ್ಲಕ್ಕಿರೋದು ನನಗನ್ಸುತ್ತೆ. ಯಾವಾಗಲೂ ಅವರು ಬೆನ್ನೆಲುಬು ಇರಲಿಲ್ಲ ಅಂತಂದ್ರೆ ಸಾಧ್ಯ ಇಲ್ಲ. ಯಾಕಂದರೆ ನಾವು ಉದ್ಯೋಗಸ್ಥರೆಲ್ಲ ಸಂಬಳ ತರೋರಲ್ಲ, ಈಗ ಅದ್ರಾಗ ನಾವು ಮಾಡಿವಿ ಅಂತ ಹೇಳೋಕ್ಕಾಗಲ್ಲ. ಆ ಗೌಡರು ಪ್ರೋತ್ಸಾಹ ಕೊಟ್ಟರು. ಮತ್ತು ಎಲ್ಲಕ್ಕಿಂತ ಹೆಚ್ಚಿಗಾಗಿ ನಮ್ಮ ಶರಣಗೌಡ ಪಾಟೀಲ್ ಅಂತೇಳಿ ನಮ್ಮ ಸೋದರ ಈಗ ಶೇಡಮ್ ಲಾ ಕಾಲೇಜ್ನಿಂದ ಅವ ಎಲ್ಲದಕ್ಕಿಂತ ನನಗೆ ಬೆನ್ನೆಲುಬ ನಿಂತು ಸಾಹಿತ್ಯ ಕ್ಷೇತ್ರದಲ್ಲಿ ಅವ ನನಗೆ ಸಹಾಯ ಮಾಡಿದ. ಮತ್ತು ಕೃಷ್ಣ ರಾಮೇಶ್ವರ್ ಸರ್ ಅಂತವರು ಮತ್ತು ಅಲ್ಲಿ ಈಶ್ವರ ಮಠ ಅಂತ ಬಾಜುನೇ ಇದ್ರು ಸ್ವಾಮಿಗಳು, ಅವರು ಕೂಡ ನಮ್ಮ ಈಶ್ವರ ಮಠ ಅವರು. ಹೀಗಾಗಿ ಎಲ್ಲರೂ ಏನು ನಾವು ಮನೆಗೆ ಬಂದನೇ ಕಲಿಸಿ. ನಾವು ಈ ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿ ಜಿಲ್ಲಾಧ್ಯಕ್ಷರ ಇಲ್ಲಿ ನಾವು ಎರಡನೇ ಸಮ್ಮೇಳನವನ್ನು ನಾವು ಮಾಡ್ತಾ ಇದ್ದೀವಿ. ಈ ಎರಡನೇ ಸಮ್ಮೇಳನ ಆಗಿರ್ಬೋದು, ಟೋಟಲ್ ನಾವು ಎಂಟನೇ ಸಾಹಿತ್ಯ ಸಮ್ಮೇಳನ ಇರೋದರಿಂದ ಈ ಮೊದಲಿಗೆ ನಾವು ಏನು ಮಾಡಿದ್ದು ಅಂತಂದರೆ ಈ ಮೊದಲಿಗೆ ಏನು ಮಾಡಿದ್ರೆ ಶಶಿಕಲಾ ಮೌಳದಿ ಅಂತ ಪ್ರಥಮ ಮಹಿಳಾ ಅಧ್ಯಕ್ಷರಾಗಿ ಆಗಿದ್ದರು. ಈಗ ನಾವು ಮಹಿಳೆಯರನ್ನು ಗುರುತಿಸುವ ಒಂದು ಸಂದರ್ಭದಲ್ಲಿ ಈ ಮತ್ತು ಪ್ರೇಮಳಾ ಜಾನಪ್ಪಗೌಡ ಅವರನ್ನು ನಾವು ಏನು ಮಾಡಿದೆವು ಅಂತಂದರೆ ಒಂದು ಕಾರ್ಯಕ್ರಮದಲ್ಲಿ ಅವರು ಇರ್ತಕ್ಕಂಥ ಪ್ರತಿಭೆಗಳನ್ನು ನೋಡಿ ಅವ್ರ ಪ್ರತಿಭೆ ಏನಪ್ಪ ಅಂದರೆ ಕೆ ಎಸ್ ನಾಯಕ್ ಅಂತ ಒಬ್ಬ ಹಿರಿಯ ಸಾಹಿತಿ ಅವರು ಅಭಿನಂದನ ಗ್ರಂಥ ಒಂದು ಬಿಡುಗಡೆ ಸಂದರ್ಭದಲ್ಲಿ ನಾನು ಅವರು ಕೇಳಿದ್ರು ಏನು ಅಂತಂದ್ರೆ ನನ್ನನ್ನು ಯಾಕೆ ಕರೆದ್ರು ಏನು ಸುದ್ದಿ ನಾನು ದೊಡ್ಡ ಸಾಹಿತಿ ಅಲ್ಲ ಸಣ್ಣ ಒಂದು ಮನಸ್ಸಿನಲ್ಲಿ ಇರ್ತಕ್ಕಂಥವ್ರು ಯಾವುದೇ ಸರಳ ಸ್ವಭಾವ ಇರತಕ್ಕಂಥ ವ್ಯಕ್ತಿಗಳನ್ನು ನಾವು ನೋಡಿ ಬಹಳ ಖುಷಿ ಅನ್ನಿಸ್ತು. ಅದಕ್ಕೆ ಇವರನ್ನು ಯಾಕೆ ನಾವು ಸಮ್ಮೇಳನ ಅಧ್ಯಕ್ಷ ಮಾಡಬಾರ್ದು ಅನ್ನೋ ವಿಚಾರವನ್ನು ನಮ್ಮ ತಾಲೂಕಿನ ಪದಾಧಿಕಾರಿಗಳು ಎಲ್ಲರೂ ಕೂಡಿ ಜೊತೆಗೂಡಿ ನಾವು ಈ ಪ್ರೇಮಳಾ ಜಾನಪ್ಪಗೌಡ ಅವರನ್ನು ಆಯ್ಕೆ ಮಾಡಿದೆವು. ಕಲಬುರಗಿ ಜಿಲ್ಲಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಕಲಬುರಗಿಯ ವತಿಯಿಂದ ವಿಶ್ವ ಛಾಯಾಗ್ರಹಣ ದಿನದ ಅಂಗವಾಗಿ ಛಾಯಾಗ್ರಾಹಕರ ಸಂಭ್ರಮ ಕಾರ್ಯಕ್ರಮವನ್ನು ಕಲಬುರಗಿ ನಗರದ SVP ವೃತ್ತದ ಹತ್ತಿರವಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ಜಿಲ್ಲಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಕಲಬುರಗಿಯ ವತಿಯಿಂದ 185ನೆಯ ವಿಶ್ವ ಛಾಯಾಗ್ರಹಣ ದಿನದ ಅಂಗವಾಗಿ ಛಾಯಾಗ್ರಾಹಕರ ಸಂಭ್ರಮ ಸಂಘಟನೆಯಿಂದ ಶಕ್ತಿ ಸಹಕಾರದಿಂದ ಸಮೃದ್ಧಿ ಕಾರ್ಯಕ್ರಮವು ದಿನಾಂಕ 19 ಆಗಸ್ಟ್ 2024 ಸೋಮವಾರದಂದು ಬೆಳಿಗ್ಗೆ 10:30 ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದ ಹತ್ತಿರವಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಸುವರ್ಣ ಸಭಾಭವನದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಜರ್ ಅಲಂ ಖಾನ್, ಮಹಾನಗರ ಪಾಲಿಕೆ ಕಲಬುರಗಿಯ ಸದಸ್ಯರಾದ ನಿಂಗಮ್ಮ ಕಟ್ಟಿಮನಿ, ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಬಾಬುರಾವ್ ಯಡ್ರಾಮಿ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕಲಬುರಗಿ ಜಿಲ್ಲಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಕಲಬುರಗಿಯ ಅಧ್ಯಕ್ಷರಾದ ಬಸವರಾಜ್ ಸಿ ತೋಟದ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಬೀದರ್ ಜಿಲ್ಲಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಬೀದರ್ನ ಅಧ್ಯಕ್ಷರಾದ ಪವನ್ ಸಿಂಗ್ ಠಾಕೂರ್,
ಚಿಂಚೋಳಿ ತಾಲೂಕಾ ಛಾಯಾಚಿತ್ರ ಗ್ರಾಹಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಸಂಜೀವ್ ಕುಮಾರ್ ಗಾರಂಪಳ್ಳಿ, ಚಿತ್ತಾಪುರದ ನಾಗಾವಿನಾಡು ಛಾಯಾಗ್ರಾಹಕರು ಫೋಟೋಗ್ರಾಫರ್ಸ್ ಮತ್ತು ವಿಡಿಯೋಗ್ರಾಫರ್ಸ್ ಅಸೋಸಿಯೇಷನ್ ಚಿತ್ತಾಪುರದ ಅಧ್ಯಕ್ಷರಾದ ವಿಜಯ್ ಕುಮಾರ್ ರಾಠೋಡ್, ಶಹಬಾದ್ ತಾಲೂಕಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ತುಪ್ಪದಮಠ್, ಜೇವರ್ಗಿ ತಾಲೂಕಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಸಿದ್ದರಾಮಪ್ಪ ಕಬಾಡೆ, ಅಫಜಲ್ಪುರ ತಾಲೂಕಾ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರಾದ ಈರಣ್ಣ ಸಿ ಕಿರಣಗಿ, ಆಳಂದ ತಾಲೂಕಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಪ್ರಕಾಶ್ ಜಂಗಲೆ ಆಗಮಿಸಿದ್ದರು. ನಿರೂಪಣೆಯನ್ನು ಕಲಬುರಗಿಯ ಸಮಾಜ ಸೇವಕರಾದ ವಿಶ್ವನಾಥ ತೋಟ್ನಳ್ಳಿ ನೆರವೇರಿಸಿದರು. ಇದೇ ವೇಳೆ ಕಲ್ಯಾಣ ಕರ್ನಾಟಕ ಛಾಯಾ ಸಾಧಕ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಕಲಬುರಗಿಯ ಗೀತಾ ಡಿಜಿಟಲ್ ಫೋಟೋ ಸ್ಟುಡಿಯೋನ ಹನುಮಂತರಾಯ ಎನ್ ಹೂವಿನಹಳ್ಳಿ, ಮೀಡಿಯಾ ಫೋಟೋ ಮತ್ತು ವಿಡಿಯೋ ಕಲಬುರಗಿಯ ಎಂಡಿ ಆದಮ್, ಕಾರ್ತಿಕ್ ಡಿಜಿಟಲ್ ಸ್ಟುಡಿಯೋ ಚಿಂಚೋಳಿಯ ಶ್ರೀನಿವಾಸ್ ಬಿ ಚಾಂದಿಮನಿ, ರವಿ ಡಿಜಿಟಲ್ ಸ್ಟುಡಿಯೋ ಚಿತ್ತಾಪುರದ ರವೀಂದ್ರ ಪಾಂಚಾಳ್, ಎಸ್ಬಿ ಫೋಟೋ ಸ್ಟುಡಿಯೋ ಶಹಬಾದ್ನ ಶರಬಣ್ಣ ಜೆ ಪಟ್ಟೇದಾರ್, ಸಾಯಿ ಡಿಜಿಟಲ್ ಸ್ಟುಡಿಯೋ ಜೇವರ್ಗಿಯ ಸಾಹೇಬ್ಗೌಡ ಎಸ್ ಮೇಟಿ, ಬಸವ ಡಿಜಿಟಲ್ ಸ್ಟುಡಿಯೋ ಅಫಜಲ್ಪುರದ ಬಸವರಾಜ್ ಎಸ್ ಕಗ್ಗೋಡಿ ಹಾಗೂ ಶಿವ ಡಿಜಿಟಲ್ ಸ್ಟುಡಿಯೋ ಕಡಗಂಚಿ ತಾಲೂಕಾ ಆಳಂದನ ಶಿವಕುಮಾರ್ ಧನ್ನಿ ಇವರಿಗೆ ಕಲ್ಯಾಣ ಕರ್ನಾಟಕ ಛಾಯಾ ಸಾಧಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇದೇ ವೇಳೆ ಭೂಮಿ ಡಿಜಿಟಲ್ ಸ್ಟುಡಿಯೋ ಕಲಬುರಗಿಯ ಅನಿಲ್ ಕುಮಾರ್ ಎಸ್ ಹೋಮನಾಬಾದ್, ಫೋಟೋ ಕೆಫೆ ಸ್ಟುಡಿಯೋ ಕಲಬುರಗಿಯ ಜಿತೇಂದ್ರ ಸಿಂಗ್, ನ್ಯೂ ವಿದ್ಯಾ ಫೋಟೋ ಸ್ಟುಡಿಯೋ ಕಲಬುರಗಿಯ ವಿದ್ಯಾಪ್ರಕಾಶ್ ಗುಮ್ಮಟ್, ಶ್ರೀ ಸ್ಟುಡಿಯೋ ಕಲಬುರಗಿಯ ಶ್ರೀಕಾಂತ್ ಅಕ್ಕ, ಘಂಟಿ ಸ್ಟುಡಿಯೋ ಕಲಬುರಗಿಯ ಲಕ್ಷ್ಮೀಕಾಂತ್ ಕೋಗನೂರ್ ಹಾಗೂ ಪ್ರವೀಣ್ ಡಿಜಿಟಲ್ ಸ್ಟುಡಿಯೋ ಕಲಬುರಗಿಯ ಪ್ರವೀಣ್ ಮುಚ್ಚುಳಂಬಿ ಇವರಿಗೆ ವಿಶೇಷವಾಗಿ ಸನ್ಮಾನಿಸಲಾಯಿತು. ಇದೇ ವೇಳೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ಕಲಬುರಗಿಯ ಛಾಯಾಗ್ರಾಹಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಬಸವರಾಜ್ ಸಿ ತೋಟರ್, ಖಜಾಂಚಿಗಳಾದ ರಮೇಶ್ ಹೆಚ್ ಲಾಲಬುಂದ್ರೆ, ಉಪಾಧ್ಯಕ್ಷರಾದ ಗುರುಪಾದಯ್ಯ ಮಠ್, ಸದಸ್ಯರುಗಳಾದ ರಚಯ ಸಿ ಪತ್ರೆ, ಅನಿಲ್ ಕುಮಾರ್ ಗಣೇಶ್ಕರ್, ಅರುಣ್ ಕುಮಾರ್ ಬಿ ತೇಗನೂರ್, ಪ್ರಕಾಶ್ ಎಂ ಶೇರ್ಖಾನೆ, ಮೊಹಮ್ಮದ್ ಅಫ್ಸರ್ ಪಟೇಲ್, ಶರಣು ಕಟ್ಟಿಮನಿ ಹಾಗೂ ಶಿವಕುಮಾರ್ ಮಾಲಿಪಾಟೀಲ್ ಸೇರಿದಂತೆ ಕಲಬುರಗಿಯ ಎಲ್ಲ ವೃತ್ತಿಪರ ಛಾಯಾಗ್ರಾಹಕರು ಉಪಸ್ಥಿತರಿದ್ದರು. ಕುಡಾ ಚೇರ್ಮನ್, ಮೇ ಆಪ್ಕೋ ಯೇ ಕಹನಾ ಚಾಹತಾ ಹೂಂ, ಹಮಾರೆ ಪಾಸ್ ಕುಡಾ ಮೇ ಕಮ್ ಸೇ ಕಮ್ 400 ಸೇ ಜ್ಯಾದಾ ಸೈಟ್ಸ್ ವೇಕಂಟ್ ಹೈ, ಮಗರ್ ಗವರ್ನಮೆಂಟ್ ಕಾ ನಾರ್ಮ್ಸ್ ನಹೀ ಹೈ ಕಿ ಮೇ ಫ್ರೀ ಆಫ್ ಕಾಸ್ಟ್ ಕಿಸಿ ಕೋ ದೇ ಸಕೂಂ. ಫ್ರೀ ಆಫ್ ಕಾಸ್ಟ್ ಸಿರ್ಫ್ ಕೆಟಿಪಿ ಅವರಿಗೆ ಮನವೊಲಿಸಿ ಒಂದು ಸರ್ಕಾರದಿಂದ ನಮಗೆ ಛಾಯಾಗ್ರಹಕ್ಕೆಲ್ಲ ಒಂದು ಒಂದು ಸರ್ಕಾರದಿಂದ ನಮ್ಮ ಎಲ್ಲ ಫೋಟೋಗ್ರಾಫರ್ಸ್ಗಾಗಿ ಒಂದು ನಿವೇಶನ ಆಗಲಿ, ಒಂದು ಭವನ ಆಗಲಿ, ಮತ್ತು ನಮ್ಮ ಛಾಯಾಗ್ರಹಕರು ಕೂಡ ಭಾಳ ಬಡ ಬಡವರು ಇದ್ದಾರೆ, ಅವ್ರಿಗೂ ಕೂಡ ನಿವೇಶನ ಕೊಡಿಸುವ ಮೂಲಕ ಇಡೀ ಫೋಟೋಗ್ರಾಫರ್ಸ್ ಎಲ್ಲರೂ ಸೇರಿ ಒಂದು ಸರ್ಕಾರಕ್ಕೆ ಒಂದು ಮನವಿ ಮಾಡಿದ್ದಾರೆ. ಬರ್ತಕ್ಕಂಥ ದಿನಗಳಲ್ಲಿ ಅವರು ಕೂಡ ಒಂದು ಮಾಡ್ತಾರೆ, ತುಂಬ ಭರವಸೆ ಇದೆ. ಮತ್ತು ಮೊನ್ನೆ ತಾನೇ ಕರ್ನಾಟಕ ಸರ್ಕಾರದ ಮಾನ್ಯ ಮಂತ್ರಿಗಳಾದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮ ಅವರು ನಮ್ಮ ಕಾರ್ಮಿಕ ಇಲಾಖೆ ವತಿಯಿಂದ ಕಾರ್ಡಿಗೆ ಅದೇ ಥರ ಕಾರ್ಡು ನಮ್ಮ ಛಾಯಾಗ್ರಹಕರಿಗೂ ಕೂಡ ಒಂದು ಕಾರ್ಡ್ ವಿತರಣೆ ಮಾಡ್ತಾರಂತ ಮಾನ್ಯ ಸಚಿವರಾದ ಸಂತೋಷ್ ಲಾಡವರು ಹೇಳಿದ್ದಾರೆ. ಅವರಿಗೆ ಕೆ ಪಿ ಎ ಮುಖಾಂತರ ಜಿಲ್ಲಾ ಮತ್ತು ತಾಲೂಕಾ ಸಂಘದಲ್ಲಿ ಎಷ್ಟು ಜನ ಫೋಟೋಗ್ರಾಫರ್ಸ್ ಮೆಂಬರ್ ಆಗಿದ್ದಾರಂತಂದು ಆ ಮೆಂಬರ್ ಲಿಸ್ಟನ್ನು ನಾವು ಕೆ ಪಿ ಎ ಅಂದರೆ ಕರ್ನಾಟಕ ಸಹಾಯಕರಿಗೆ ಸಂಘಕ್ಕೆ ನಾವು ಕೊಟ್ಟರೆ ಅವರು ನಮಗೆ ಒಂದು ಕಾರ್ಮಿಕ ಇಲಾಖೆಯವರನ್ನು ಕಾರ್ಡ್ ಕೊಡ್ತಾರೆ, ಅದೇ ಥರ ಕಾರ್ಡ್ ಕೂಡ ನಮಗೂ ಕೊಡ್ತಾರೆ. ಆ ಕಾರ್ಡಿಂದ ನಮ್ಮ ಎಲ್ಲ ಛಾಯಾಗ್ರಾಹಕರಿಗೆ ಒಂದು ಅನುಕೂಲವಾಗುತ್ತೆಂದು ಒಂದು ನಿಟ್ಟಿನಲ್ಲಿ ಸರ್ಕಾರ ಈ ಕಾರ್ಡ್ ಅನ್ನು ಯೋಜನೆಯನ್ನು ಹೊರಹೊಮ್ಮಿದ್ದಾರೆ. ಆ ಎಲ್ಲ ಕಾರ್ಡ್ ನಾವು ಸೇರಿ ಅವ್ರದ್ದೊಂದು ಯೋಜನೆಯನ್ನು ಕೈಗೊಳ್ಳುತ್ತೇವೆ ಅಂತ ಹೇಳ್ತಾರೆ. ಕೇರಳದ ವಯನಾಡ್ನಲ್ಲಿ ನಡೆದ ಭೀಕರ ದುರಂತದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೈಗೊಳ್ಳಬೇಕಾದ ತುರ್ತು ಮುಂಜಾಗ್ರತಾ ಕ್ರಮಗಳ ಕುರಿತು ಪರಿಸರ ಕಾರ್ಯಕರ್ತರ ಸಂಘಟನೆಯ ವತಿಯಿಂದ ಇಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಪರಿಸರಕ್ಕಾಗಿ ನಾವು ಪರಿಸರ ಕಾರ್ಯಕರ್ತರ ಸಂಘಟನೆಯ ವತಿಯಿಂದ ಕೇರಳದ ವಯನಾಡಿನಲ್ಲಿ ನಡೆದ ಭೀಕರ ದುರಂತದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಳ್ಳಬೇಕಾದ ತುರ್ತು ಕ್ರಮಗಳ ಬಗ್ಗೆ ಇಂದು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು.
ಈ ಸಂದರ್ಭದಲ್ಲಿ ಡಾಕ್ಟರ್ ಪ್ರತಾಪ್ ಸಿಂಗ್ ತಿವಾರಿ, ನಾಗೇಂದ್ರಪ್ಪ ಬುಳ್ಳ, ಧೂಳಪ್ಪ ಧಮೂರ್ಕರ್, ಮಹದೇವಪ್ಪ ಉಪ್ಪಾರ್, ಅಶೋಕ್ ಜೀವನಗಿ, ಪವನ್ ಕುಲಕರ್ಣಿ, ಶ್ಯಾಮರಾವ್ ಕುಲಕರ್ಣಿ, ಮಸ್ತಾನ್ ಬಿರಾದಾರ್, ಶಿವಕುಮಾರ ರಾಜಾಪುರ್, ಆನಂದಪ್ಪ ಬಿ ಅವಂಟಿ, ಮಹೇಶ್ ಮಲಗೇರಿ, ಸಿದ್ದಾರೂಢ ಬಸವರಾಜ್ ಅಪಚಂದ್, ಬಸವರಾಜ್ ತೋಟದ್, ಮಲ್ಲಿಕಾರ್ಜುನ್ ಎಸ್ ಮಾಫಿ, ವಸಂತ್ ಕುಮಾರ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಪರಿಸರಕ್ಕಾಗಿ ನಾವು ರಾಜ್ಯ ಮಟ್ಟದ ಸಂಘಟನೆ ಇದೆ. ಇದು ಇಡೀ ರಾಜ್ಯದಂತ ಇಂದು ಅಂದರೆ 21ನೇ ತಾರೀಕಿಗೆ ನಾವು ಕೇರಳದ ವಯನಾಡಿನಲ್ಲಿ ನಡೆದಂಥ ಭೀಕರ ದುರಂತ ಮತ್ತು ಕಾರವಾರದಲ್ಲಿ ನಡೆದಂಥ ದುರಂತದ ಹಿನ್ನೆಲೆಯಲ್ಲಿ ನಾವು ಮುಂಜಾಗ್ರತೆ ಕ್ರಮವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇದರ ಉದ್ದೇಶ ಏನಿದೆ ಅಂತಂದರೆ, ಈಗಾಗಲೇ ತಾಪಮಾನ ಹೆಚ್ಚಿಗಾಗಿದೆ, ಪರಿಸರ ಕೆಟ್ಟು ಹೋಗಿದೆ, ಆಮೇಲೆ ಗಣಿಗಾರಿಕೆ ಬಂದಿದೆ, ಇದರಿಂದ ಏನಿದೆ ಗುಡ್ಡಗಳು ಕುಸಿಲಿಕತ್ತಾವ, ಮತ್ತು ಹವಾಮಾನದ ವೈರುತ್ಯ ಬಂದಿದೆ. ಆ ಹಿನ್ನೆಲೆಯಲ್ಲಿ ಇದನ್ನು ಕಾಪಾಡಬೇಕು ಅಂಥೇಳಿ 2010 ಗಡಿಗಳ ಸಮಿತಿ ಒಂದು ಸಮಿತಿ ಮಾಡಿದರು. ಆ ಗಡಿಗಳ ಸಮಿತಿಯವರು 2011 ಒಂದು ವರದಿ ಕೊಟ್ಟಿದ್ದಾರೆ. ಆ ಮಲೆನಾಡದಾಗ ಮತ್ತು ಕಾರವಾರ ಎಲ್ಲರೂ ಅಂತಂದ್ರೆ ಪಶ್ಚಿಮ ಘಟ್ಟ ಅದನ್ನು ಉಳಿಸ್ಬೇಕಂತೇಳಿ, ಅದಕ್ಕೆ ಏನಿದೆ ನಾವು ಇಂದು ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ನಾವು ಇವತ್ತು ಧರಣಿ ಮಾಡ್ತಾ ಇದ್ದೀವಿ. ಆ ಧರಣಿಯ ಉದ್ದೇಶ ಏನಿದೆ ಪಶ್ಚಿಮ ಘಟ್ಟ ಉಳಿಸ್ರಿ ಅಂತೇಳಿ. ಅದಕ್ಕೆ ನಾವು ಈ ಮನವಿಯನ್ನು ನಮ್ಮೆಲ್ಲ ವಿದ್ಯಾರ್ಥಿಗಳು, ಪ್ರೊಫೆಸರ್ಗಳು, ಆಮೇಲೆ ಪರಿಸರವಾದಿಗಳು ಎಲ್ಲರೂ ಸೇರಿಕೊಂಡು ಮನವಿ ಕೊಡ್ತಾ ಇದ್ದೀವಿ. ಆ ಮನವಿ ಏನಿದೆ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸ್ತಾ ಇದ್ದೀವಿ. ಕಲಬುರಗಿ ನಗರದ ಜಿಮ್ಸ್ ಸರಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಂದ್ ಆಗಿರುವ ಡಯಾಲಿಸಿಸ್ ಯಂತ್ರಗಳನ್ನು ದುರಸ್ತಿಗೊಳಿಸಿ ಇನ್ನೂ ಹೆಚ್ಚಿನ ಯಂತ್ರಗಳನ್ನು ಅಳವಡಿಸುವಂತೆ ವೀರಕನ್ನಡಿಗರ ಸೇನೆಯ ವತಿಯಿಂದ ಇಂದು ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಕಲಬುರಗಿಯ ಜಿಮ್ಸ್ ಸರಕಾರಿ ಆಸ್ಪತ್ರೆಯಲ್ಲಿ ಕಿಡ್ನಿ ಡಯಾಲಿಸಿಸ್ ಕೆಟ್ಟಿರುವ ಮಷಿನ್ಗಳನ್ನು ಸರಿಪಡಿಸಲು ಮತ್ತು ಹೊಸದಾಗಿ ಇನ್ನಷ್ಟು ಡಯಾಲಿಸಿಸ್ ಮಷಿನ್ಗಳನ್ನು ಅಳವಡಿಸುವಂತೆ ವೀರಕನ್ನಡಿಗರ ಸೇನೆಯ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸೇನೆಯ ರಾಜ್ಯಾಧ್ಯಕ್ಷರಾದ ಅಮೃತ್ ಪಾಟೀಲ್ ಸಿರ್ನೂರ್, ಉಪಾಧ್ಯಕ್ಷರಾದ ರವಿ ಒಂಟಿ, ನಗರ ಅಧ್ಯಕ್ಷರಾದ ಅಭಿಷೇಕ್ ತಳಂಗೆ, ಮುಖಂಡರುಗಳಾದ ಶಿವಾನಂದ ಚಿಕ್ಕಾಣಿ, ಪ್ರಶಾಂತ್ ಬಾಚನಹಳ್ಳಿ, ಹನುಮಂತ ಭಜಂತ್ರಿ, ನಾಗರಾಜ್ ದೇವರಮನಿ, ಅಣವೀರ್ ಬಿರಾದಾರ್, ಮಹಂತಗೌಡ ಹೋಗಾರ್, ಅಮಿತ್ ಪಾಟೀಲ್ ಸೇರಿದಂತೆ ಇನ್ನೂ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇಂದು ವೀರ ಕನ್ನಡಿಗರ ಸೇನೆಯ ನೇತೃತ್ವದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನ್ಯ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಇವತ್ತೇನದ ನಮ್ಮ ಕಲಬುರಗಿ ನಗರದಲ್ಲಿರ್ತಕ್ಕಂಥ ಸರ್ಕಾರಿ ಜಿಮ್ಸ್ ಆಸ್ಪತ್ರೆಯಲ್ಲಿ ರಕ್ತ ಶುದ್ಧೀಕರಣ ಅಂದರೆ ಡಯಾಲಿಸಿಸ್, ಏನು ಕಿಡ್ನಿ ವೈಫಲ್ಯ ಆಗಿರ್ತಾರೆ, ಕಿಡ್ನಿ ಫೇಲ್ ಆಗಿರ್ತಲ್ಲ, ಅಂಥ ಒಂದು ಕಿಡ್ನಿಗೆ ಏನದ ಇವತ್ತು ರಕ್ತದ ಶುದ್ಧೀಕರಣ ಮಷಿನ್ಗಳನ್ನು ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಜಿಮ್ಸ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಮಾರು 1-2 ವರ್ಷಗಳಿಂದ 8 ಮಷಿನ್ಗಳಲ್ಲಿ ಏನದ 6 ಮಷಿನ್ಗಳು ಇವತ್ತೇನದ ಬಂದಾಗ್ಯಾವ. ಅಲ್ಲಿ ಏನದ ಕೇವಲ 2 ಮಷಿನ್ಗಳೇನದ ಇವತ್ತು ಡಯಾಲಿಸಿಸ್ ಮಷಿನ್ಗಳವ. ದಿನನಿತ್ಯ 100+ ಏನದ ಇವತ್ತು ಈ ಕಿಡ್ನಿ ವೈಫಲ್ಯ ಬಳತಕ್ಕಂಥ ರೋಗಿಗಳೇನದ ಈ ಡಯಾಲಿಸಿಸ್ ಸಲುವಾಗಿ ರಕ್ತದ ಶುದ್ಧೀಕರಣ ಸಲುವಾಗಿ ಏನದ ಇವತ್ತಲ್ಲಿ ಒಂದು ದಿನ ಅಲ್ಲ ಸುಮಾರು 3 ದಿನಗಟ್ಟಲೆ ಏನದ ಅಲ್ಲಿ ಒಂದು ಈ ಒಂದು ಪಾಳಿ ಹತ್ತಕ್ಕಂಥ ವ್ಯವಸ್ಥೆ ನಡೆದಿದೆ. ಹಾಗಾಗಿ ಸುಮಾರು 2 ವರ್ಷಗಳಿಂದ ನಾವು ಹೋಗಿ ಅಲ್ಲಿ ಸಿಬ್ಬಂದಿಗೆ ಏನದ ವಿಚಾರಣೆ ಮಾಡಿದ್ರೆ ಇದ್ರ ಬಗ್ಗೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಸಂಬಂಧಪಟ್ಟ ಶಾಸಕರು ಕೂಡ ಗಮನಕ್ಕೆ ತಂದಿದ್ದೀವಿ, ಸರ್ಕಾರಕ್ಕೆ ಪತ್ರ ಕೂಡ ಬರೆದಿದ್ದೀವಿ. ಯಾವುದೇ ರೀತಿ ಇದ್ರ ಬಗ್ಗೆ ಇನ್ನೂ ನಮಗೆ ಮಷಿನ್ಗಳು ಬಂದಿಲ್ಲ ಅಂತಕ್ಕಂಥ ಸಿಬ್ಬಂದಿಗಳ ಹೇಳಿಕೆ ಇದೆ. ಹಾಗಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಮತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಸಂಬಂಧಪಟ್ಟ ನಮ್ಮ ದಕ್ಷಿಣ ಆಗಿರ್ಬೋದು, ಉತ್ತರ ಆಗಿರ್ಬೋದು ಶಾಸಕರು ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಇವತ್ತು ದಿನನಿತ್ಯ 100+ 1000+ ಏನಾದ ರೋಗಿಗಳು ಈ ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇದ್ದಾರೆ, ಸಾವು ನೋವಿನ ಬದುಕಿನಲ್ಲಿ ಆಟವಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಯಾಕಂದರೆ ಖಾಸಗಿ ಆಸ್ಪತ್ರೆಯಲ್ಲಿ ಸುಮಾರು 1 ಸಲ ಡಯಾಲಿಸಿಸ್, ಒಂದಿನ ಬಿಟ್ಟು ಒಂದಿನ ಡಯಾಲಿಸಿಸ್, ಸುಮಾರು 4,000 ವೆಚ್ಚ ಭರಿಸಬೇಕಾಗ್ತದೆ. ಅದಕ್ಕಿದು ಬಡವರಿಗೋಸ್ಕರ ಇವತ್ತಿನದ ದಯಮಾಡಿ ತಾವು ಬಡವರ ಒಂದು ಕಳಕಳಿ ತಮಗಿರಲಿ, ಆ ಕಳಕಳಿಗೋಸ್ಕರ ತಾವು ದಯಮಾಡಿ ಅನ್ನೋದ. ಯಾಕಂದರೆ ಈ ಸರ್ಕಾರಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಏನು ಕೆಟ್ಟು ಹೋಗಿವೆ 8 ಮಷಿನ್ 6 ಮಷಿನು ಅದನ್ನು ಶೀಘ್ರವೇ ಸರಿಪಡಿಸಬೇಕು. ಇನ್ನೂ 8 ಮಷಿನ್ಗಳೇನದ ಹೊಸದಾಗಿ ನೇಮಕ ಮಾಡಿ ಇವತ್ತು ಕಲಬುರಗಿ ಜನತೆ ಕಣ್ಣೀರನ್ನು ಒರೆಸಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಉಸ್ತುವಾರಿ ಸಚಿವರಿಗೆ, ಮಾನ್ಯ ಶಾಸಕರಿಗೆ, ಮಾನ್ಯ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.
ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.